ಇಂದಿನ ಆನ್ಲೈನ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್ಕಾರಿ ಪ್ರೌಢಶಾಲೆ ಸೀತಿಮನೆ ಆರ್ ಎಸ್ ತಾಲೂಕು ಜಿಲ್ಲಾ ಬಾಗಲಕೋಟೆ. ರಚನೆ ಶ್ರೀ ಎಚ್ ಎಂ ಜಗ್ಗಲ್. ಸಾಧನೆಯು ಸಾಧಕನ ಸ್ವತ್ತು ಹೊರತು ಸೋಮಾರಿಯ ಸ್ವತ್ತಲ್ಲ. ಸಮಾಂತರ ಶ್ರೇಣಿಗಳು ಮುಂದುವರಿದ ಭಾಗವನ್ನು ನೋಡೋಣ ಇವತ್ತ. ಸೊ ಅಭ್ಯಾಸ 1.1 ಸಮಸ್ಯೆಗಳು, ಅದರೊಳಗೆ ಭಾಗ 2 ವಿಡಿಯೋ. ಈಗ ಸಮಾಂತರ ಶ್ರೇಣಿಯಲ್ಲಿನ ಭಾಗ 2 ವಿಡಿಯೋ ಇದೆ. ಇವಾಗ ನಾವು ನೋಡ್ತಿರೋದು ಭಾಗ 1, ಈಗಾಗಲೇ ನೋಡಿದ್ದೇವೆ. ಯಾರು ನೋಡಿಲ್ಲ ನಿಮ್ಗೆ ಆಲ್ರೆಡಿ ವ್ಯಾಟ್ಸಪ್ಪಿಗೆ ಶೇರ್ ಮಾಡೀನಿ, ಅಲ್ಲಿ ನೋಡ್ಬೋದು. ಸೊ 2/3 ಲೆಕ್ಕ. ಮೊದಲ ಪದ ಅಥವಾ ಎ 4 ಸಾಮಾನ್ಯ ವ್ಯತ್ಯಾಸ ಅಥವಾ ಡಿ -3 ಆದಾಗ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಬರೆಯಿರಿ ಅಂತೈತಿ. ಪದಗಳನ್ನು ಅಂತಾಗೈತಿ. ಇದು ಪದಗಳನ್ನು ಅಂತ ಆಗ್ಬೇಕು. ಓಕೆ, ಮೊದಲ 4 ಪದಗಳನ್ನು ಕಂಡುಹಿಡೀರಿ ಅಂತ. ಒಂದು ಅವರೇ ಕೊಟ್ಟಾರೆ ಅಲ್ಲಿ, ಇನ್ನು 3 ಕಂಡುಹಿಡಬೇಕು ಅಂತ ಅದರ ಅರ್ಥ. ಓಕೆ ನೋಡೋಣ ಇವಾಗ ಪರಿಹಾರ. ಎ ಅಥವಾ ಎ 1 ಇಸ್ ಇಕ್ವಲ್ ಟು 4 ಕೊಟ್ಟಾರ, ಅಂದರೆ ಮೊದಲ ಪದ 4 ಅದ, ಡಿ -3 ಅದ. ಸೊ ಎ 2 ಕಂಡುಹಿಡಿಯಿರಿ ಇವಾಗ. ಸೊ ಎ 2 ಅಂದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಸೊ ಹಿಂದಿನ ಪದ ಅಂದರೆ ಎ 2 ಅದ, ಹಿಂದಿನ ಪದ ಎ 1 ಅಂದ್ರೆ 4 ಅದ, ಸಾಮಾನ್ಯ ವ್ಯತ್ಯಾಸನ ಕೂಡಿಸೀನಿ. ಕೂಡಿಸು ಡಿ -3 ಅದ, ಬ್ರ್ಯಾಕೆಟ್ ಹಾಕಿ -3. ಸೊ ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿರಿ ಬಂದ್ರೆ 4 ಮುಂದೆ ಏನಿರ್ದಿರಿ ಪ್ಲಸ್ ಇರುತ್ತೆ, ಹಾಗಾಗಿ +4. ಇಲ್ಲಿ 3 ಮುಂದೆ ನೋಡಿರಿ -1 ಅದ, ಹಂಗಾರೆ ಬೆಸ ಮೈನಸ್ ಆಯಿತು, ಅದಕ್ಕೆ -3. ಸೊ ಬೇರೆ ಬೇರೆ ಚಿಹ್ನೆ ಅದ, 4 3 ಕಳೆದಾಗ 1, ಹಾಗಾಗಿ 2ನೇ ಪದ 1. 3ನೇ ಪದವನ್ನು ನೋಡೋಣ. 3ನೇ ಪದ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು ಯಾವಾಗಲೂ ನಮಗೆ ಮುಂದಿನ ಪದ ಸಿಗಬೇಕಾದ್ರೆ. ಸೊ ಹಿಂದಿನ ಪದ ನಾವು ನೋಡ್ಬೋದು ಇಲ್ಲಿ 1 ಅಂತ ಬಂದೈತಿ, 1 ಹಾಕಿ ಪ್ಲಸ್ ಸಾಮಾನ್ಯ ವ್ಯತ್ಯಾಸ -3, ಹಾಗಾಗಿ ಪ್ಲಸ್ ಹಾಕಿ ಬ್ರ್ಯಾಕೆಟ್ನಾಗ ಡಿ ಬೆಲೆಯನ್ನು ತುಂಬಿ -3. ಸೊ 1 ಇಲ್ಲಿ 3 -1 ಅದ ಇಲ್ಲಿ, ಹಾಗಾಗಿ -3. ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳಿತೀವಿ, 3ರಲ್ಲಿ 1 ಕಳಿತೀನಿ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ -2 ಇದ್ರ ಉತ್ತರ. ನೆಕ್ಸ್ಟ್ 4ನೇ ಪದ. ಹಿಂದಿನ ಪದ ಎಷ್ಟೈತಿ? -2 ಪ್ಲಸ್ ಸಾಮಾನ್ಯ ವ್ಯತ್ಯಾಸನ ಕೂಡಿಸ್ಬೇಕು, -3. ಸೊ ಇಲ್ಲಿ ನೋಡಿರಿ 2ರ ಮುಂದೆ 1 ಮೈನಸ್ ಅಂದ್ರೆ ಬೆಸ, ಹಾಗಾಗಿ -2. 3ರ ಮುಂದೆ 1 ಮೈನಸ್ ಅದ, 1 ಅನ್ನೋದು ಬೆಸ, ಹಾಗಾಗಿ 1 ಮೈನಸ್ ಬರ್ತಾ. ಸೊ ಪ್ಲಸ್ ಇರಲಿ ಮೈನಸ್ ಇರಲಿ ಸೇಮ್ ಚಿಹ್ನೆ ಇದ್ದಾಗ ಕೂಡಿಸಿ ಉತ್ತರಕ್ಕೆ ಅದೇ ಚಿಹ್ನೆ ನಡೆಸಬೇಕು. ಹಾಗಾಗಿ 2 3 ಕೂಡಿಸಿದೆ, ಉತ್ತರ -5 ಆಯಿತು. ಸೊ ಆದ್ದರಿಂದ ಮೊದಲ 4 ಪದಗಳು, ಒಂದೇದವನ ಕೊಟ್ಟಣ 4 ಅಂತೇಳಿ, 2ನೇದು 1, 3ನೇದು -2, 4ನೇದು -5. ಥೇರ್ಫೋರ್ ಮೊದಲ 4 ಪದಗಳು 4 1 -2 -5 ಆಗಿವೆ. ಸೊ ಸಿಂಪಲ್ ಪ್ರಾಬ್ಲಮ್. ಓಕೆ, 5ನೇ ಲೆಕ್ಕ. ಎ ಇಸ್ ಇಕ್ವಲ್ ಟು -1.25 ಮತ್ತು ಸಾಮಾನ್ಯ ವ್ಯತ್ಯಾಸ 0.25 ಆದಾಗ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಲೆಕ್ಕಿಸಿ ಅಥವಾ ಕಂಡುಹಿಡಿಯಿರಿ ಅಂತ ಕೇಳ. ಓಕೆ, ಎ 1 ಅಂದ್ರೆ ಒಂದ, ಎ 1 ಅಂದ್ರೆ ಒಂದೇ, -1.5 ಕೊಟ್ಟಣ. ಸೊ ಎ 2 ಕಂಡುಹಿಡಿಯಬೇಕು ನಾವೀಗ. ಎ 2 ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಸೊ ಎ 2 ಇಸ್ ಇಕ್ವಲ್ ಟು ಹಿಂದಿನ ಪದ -1.5 ಪ್ಲಸ್ ಡಿ ಬೆಲೆ ಪ್ಲಸ್ ಆಯ್ತು 0.25. ಹಂಗೆ ನೋಡ್ರಿ ಬೇರೆ ಬೇರೆ ಚಿಹ್ನೆ ಐತಿ, ಇವಾಗ ಕಳಿಬೇಕು, ಕಳೆದಾಗ -1 ಬರುತ್ತಾ. ನೆಕ್ಸ್ಟ್ ನೋಡ್ರಿ, ಎ 3 ಇಕ್ವಲ್ ಟು ಹಿಂದಿನ ಪದ -1 ಅದ, ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಹಂಗಾರೆ -1 ಪ್ಲಸ್ 0.5, ಬೇರೆ ಬೇರೆ ಚಿಹ್ನೆ ಐತಿ, ಕಳೆದಾಗ ದೊಡ್ಡ ಸಂಖ್ಯೆ 1 ಅದ, ಹಂಗಾಗಿ ಚಿಹ್ನೆ ಮೈನಸ್ ಅದ, -0.75 ಅಂದ್ರೆ 1 ರೂಪಾಯಿದಾಗ 4ನೇ ಖರ್ಚು ಮಾಡಿವೆ ಅಂದಂಗಿದ್ರೆ ಅರ್ಥ. 4ನೇ ಪದ -0.75, ಯಾಕೆ ಹಿಂದಿನ ಪದ -0.75 ಐತಿ,
ವ್ಯತ್ಯಾಸ ಪ್ಲಸ್ 0.25 ಐತಿ. ಹಂಗೆ ಇಲ್ಲಿ ಕೂಡ ಬೇರೆ ಬೇರೆ ಚಿಹ್ನೆ ಆಯಿತು. ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳೆದು ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಅನ್ನಿಸ್ಬೇಕು. ಹಾಗೆ ಉತ್ತರ ಮೈನಸ್ 0.50. ಓಕೆ, ಆದ್ದರಿಂದ ಮೊದಲ ನಾಲ್ಕು ಪದಗಳು ಮೈನಸ್ 1.25, ಮೈನಸ್ 1, ಮೈನಸ್ 0.75, ಮೈನಸ್ 0.50 ಆಗಿವೆ. ಎರಡನೇದು, ಎರಡನೇದು ನಾಲ್ಕನೇದು, ಎ ಕೋಡ್ ಮೈನಸ್ 1 ಡಿ ಕೋಡ್ 1/2 ಆದಾಗ ಸಮಾಂತರ ಸಿಡಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಅಂತಿದ್ದಾರೆ. ಸೊ ಎ 1 ಅಂದ್ರೆ ಒಂದ, ಎ ಅಂದ್ರೆ ಒಂದ ಮೈನಸ್ 1. ಸೊ ಇವಾಗ ಎರಡನೇ ಪದವನ್ನು ಕಂಡುಹಿಡಿಯೋಣ. ಎರಡನೇ ಪದ ಏನೈತಿ, ಹಿಂದಿನ ಪದ ಮೈನಸ್ 1 ಐತಿ, ಸಾಮಾನ್ಯ ವ್ಯತ್ಯಾಸ ಪ್ಲಸ್ 1/2 ಐತಿ, ಅದಕ್ಕೆ ಪ್ಲಸ್ 1/2. ಸೊ ಇಲ್ಲಿ ಕೆಳಗಡೆ ಇರಲಿ ಏನಿರಲಿ ಅಂದ್ರೆ ಒಂದಿರುತ್ತಾ. ಸೊ ಹಾಗಾಗಿ ಇಲ್ಲಿ ಒಂದನ್ನು ಬರ್ಕೊಳ್ಳೋಣ. ಒಂದು ಮತ್ತು ಎರಡು ಲಸ ಎರಡು ಬರೆದುಕೊಂಡಿದೆ, ಇದು ಮೈನಸ್ ಅಲ್ಲಿದು. ಇವಾಗ ನೋಡಿರಲಿ, ಒಂದ ಎರಡು ಎರಡು ಲಸ ಎಷ್ಟು ಬರುತ್ತೆ ಅಷ್ಟು ಬರ್ಬೇಕು ನಮಗೆ. ಸೊ ಇಲ್ಲೇ ಒಂದು ಒಂದ್ಲೆ ಸಾರಿ ಎರಡು ಒಂದ್ಲೆ ಎರಡು. ನೆಕ್ಸ್ಟ್ ನೋಡಿರಿ, ಮೈನಸ್ 1 ಗುಣಲೆ 2 ಮೈನಸ್ 1 ಐತಿ, ಬೆಸ ಐತಿ, ಅದಕ್ಕೆ ಮೈನಸ್ 2 ಬರ್ತು ಉತ್ತರ. ಪ್ಲಸ್ 1 ಒಂದ್ಲೆ 1. ಮೇಲೆ ನೋಡಿರಿ, ಇಲ್ಲಿ ಮೈನಸ್ 2 ಐತಿ, ಇಲ್ಲಿ ಪ್ಲಸ್ 1 ಐತಿ, ಬೇರೆ ಬೇರೆ ಚಿಹ್ನೆ ಐತಿ. ಹಂಗಾರೆ ಎರಡರ ಒಂದನ್ನು ಕಳಿತೀವಿ, ಕಳೆದಂತ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಹಾಗಾಗಿ ಮೈನಸ್ 1, ಮೈನಸ್ 1 ಇಲ್ಲೇ ಬರಿಬೋದು, ಇಲ್ಲೇ ಬರಿಬೋದು, ಈ ಎರಡು ಒಂದೇ. ಮೈನಸ್ 1/2 ಅಂತ ಹಿಂಗೆ ಬರೆದ್ರು ಒಂದ, ಹಿಂಗೆ ಬರೆದ್ರು ಒಂದ, ಛೇದಕ್ಕೆ ಎರಡಕ್ಕೆ ಎರಡು. ಹಾಗಾಗಿ ಉತ್ತರ ಏನು ಬಂತು, ಎರಡನೇ ಪದ ಮೈನಸ್ 1/2. ಸೊ ನೆಕ್ಸ್ಟ್ ಮೂರನೇ ಪದವನ್ನು ನೋಡೋಣ. ಮೂರನೇ ಪದ ನೋಡಿರಿ, ಎ 3 ಈಕ್ವಲ್ ಟು ಹಿಂದಿನ ಪದ ಎಷ್ಟು ಬಂತು ನಮಗೆ, ಮೈನಸ್ 1/2 ಪ್ಲಸ್ 1/2. ನೋಡ್ರಿ, ಮೈನಸ್ 1/2 ಪ್ಲಸ್ 1/2 ಡೈರೆಕ್ಟ್ ಬೇರೆ ಬೇರೆ ಚಿಹ್ನೆ ಅದು, 1/2 1/2 ಹೋಗೇ ಬಿಡ್ತು. ಅಂದ್ರೆ ಅವಾಗ ಏನು ಉಳಿತು, ಉತ್ತರ 0. ಹಾಗಾಗಿ ಎ 3 0. ಎ 4 ಹಿಂದಿನ ಪದಕ್ಕೆ 1/2 ಕೂಡಿಸ್ಬೇಕು. ಇಲ್ಲಿ ನಾನು ಮೈನಸ್ 1 ಅಂತ ತಗೊಂಡಿನಿ. 0 ಧನ ಸಂಖ್ಯೆನೂ ಅಲ್ಲ, ಋಣ ಸಂಖ್ಯೆನೂ ಅಲ್ಲ. ಹಂಗಾಗಿ ಪ್ಲಸ್ ತೊಗೊಂಡ್ರೆ ನಡೀತಿ, ಬಿಟ್ಟರೆ ನಡೀತಿ, ಮೈನಸ್ ತೊಗೊಂಡ್ರೆ ಬಿಡಿದ್ರೆ ನಡೀತಿ. ಇದನ್ನೇನು ಮೈನಸ್ ಬಗ್ಗೆ ತಲೆ ಕೆಡಿಸ್ಕೊಡ್ರಿ, ಮೈನಸ್ ಅವಶ್ಯಕತೆ ಇಲ್ಲ ನಮಗೆ. ಯಾಕಂದ್ರೆ 0 ಪ್ಲಸ್ಸು ಮೈನಸ್ ಇರೋದಿಲ್ಲ ಯಾವಾಗಲೂ, ಯಾಕಂದ್ರೆ ಅದು ಧನನೂ ಅಲ್ಲ ಋಣನೂ ಅಲ್ಲ. ಸೊ ಅದಕ್ಕೆ 0 ಹಿಂದಿನ ಪದ 0 ಬಂತಿ, ಪ್ಲಸ್ ಡಿಯನ್ನು ಸಾಮಾನ್ಯ ವ್ಯತ್ಯಾಸ ಪ್ಲಸ್ 1/2 ಐತಿ. ಹಂಗಾರೆ 0 ಯಾವುದೇ ಸಂಖ್ಯೆಯನ್ನು ಕೂಡಿಸಿದಾಗ ಅದು 0 ಬರುತ್ತಾ. ಹಾಗಾಗಿ ಡಿ ಬೆಲೆ 1/ ಎ 4 ಬೆಲೆ 1/2. ಆದ್ದರಿಂದ ಮೊದಲ ನಾಲ್ಕು ಪದಗಳು ಮೈನಸ್ 1, ಮೈನಸ್ 1/2, 0, 1/2 ಆಗಿವೆ. ಇನ್ನು ಇಲ್ಲಿ ಕೆಲವೊಂದಿಷ್ಟು ಮಂದಿಗೆ ಒಂದು ಸಮಸ್ಯೆ ಬರುತ್ತಾ, ಮೈನಸ್ 1 ಹೆಂಗೆ ಬಂತು, ದಶಮಾಂಶಗಳ ಕೂಡಿಸೋದು ಕಳೆದು ಗೊತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ತೊಗೊಂಡು ನಾನು ಇವಾಗ ನೋಡಲ್ಲ, ಹೇಳ್ತೀನಿ ಇಲ್ಲೇ ನಿಮಗೆ. ಸೊ ಇಲ್ಲೇ ಮೈನಸ್ 1.2 0.5 ಕಳಿಬೇಕಾಗ, ಮೈನಸ್ ಮೇಲೆ ಬರೆದ್ರೆ ಕೆಳಗೆ ಪ್ಲಸ್ ಬರ್ತೀನಿ. 5ರಾಗ 5 ಅಂತಂದ್ರೆ 0, 7ರಾಗ 2 ಅಂತಂದ್ರೆ 0, 1ರಾಗ 0 ಹೋಗ್ತಾ 1 ಉಳಿತೈತಿ. ಹಾಗಾಗಿ ಪಾಯಿಂಟ್ ಅಂದರೆ 2 ಸ್ಥಾನ ಅದಾವ, 0 ಅದಾವ. ಪಾಯಿಂಟ್ ಅಂದರೆ 0 ಬಂದರೆ ಬಿಟ್ಟು ಬಿಡಬೇಕು. ಹಾಗೆ ಉತ್ತರ ಎಷ್ಟು ಬರ್ತಿಲ್ಲ, ಮೈನಸ್ 1. ನೆಕ್ಸ್ಟ್ ನೋಡ್ರಿ, ಇದದ್ದು ಮೈನಸ್ 1 ಪ್ಲಸ್ 0.5 ಐತಿ, ಹಂಗಾರೆ ಕಳೀತೀನಿ ಇಲ್ಲಿ. 10ರಾಗ 5 ಅಂತಂದ್ರೆ 5, ಕೈಲ ಬಂತು 1 ಬರುತ್ತೆ. ಸೊ 0ದ್ರಾಗ 3 ಅಂತಂದ್ರೆ 7, ಅಂದರೆ 10ರಾಗ 3 ಅಂತಂದ್ರೆ 7. ಇಲ್ಲಿ ಕೈಲ ಬಂತು 1 ಇರುತ್ತೆ, 1ರಾಗ 1 ಅಂತಂದ್ರೆ 0 ಆಗಿಬಿಡುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಯಾಕೆ 1 ಅನ್ನೋದು ದೊಡ್ಡದು. ಸೊ ಮೈನಸ್ 0.75 ಉತ್ತರ. ನೆಕ್ಸ್ಟ್ ಮೈನಸ್ 0.75 ಪ್ಲಸ್ 0.25, ಮೇಲಿಂದ್ರೊಳಗೆ ಕೆಳಗೆ ಕಳೀತಾ ಇದ್ದೀನಿ. 5ರಾಗ 5 ಅಂತಂದ್ರೆ 0, 7ರಾಗ 2 ಅಂತಂದ್ರೆ 0, ಸಾರಿ 5, ಪಾಯಿಂಟಿಗೆ ಪಾಯಿಂಟು, 0ಕ್ಕೆ 0. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ನೆನಪಿರಲಿ, ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳಿಬೇಕು, ಕಳೆದು ಉತ್ತರಕ್ಕೆ ದೊಡ್ಡ ಸಂಖ್ಯೆಯನ್ನು ಚಿಹ್ನೆಯನ್ನು ಹಚ್ಚಬೇಕು. ಹಾಗಾಗಿ ಮೈನಸ್ 0.75 ಅನ್ನೋದು ದೊಡ್ಡದು. ಸರಿ, ಓಕೆ. ಸೊ ಮುಂದಿನ ಸ್ಲೈಡ್ಗೆ ಹೋಗೋಣ. ವಾಯ್ಸ್ ಕ್ಲಿಯರ್ ಆಯ್ತಲ್ಲ ಎಲ್ಲರಿಗೂ. ಓಕೆ, ಸೊ ಮೂರಾದ್ರೆ ಒಂದೇ ಲೆಕ್ಕ, 3, 1 ಮೈನಸ್ 1 ಮೈನಸ್ 3, ಈ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ವೆರಿ ಸಿಂಪಲ್. ಸೊ ಮೊದಲ ಪದ ಅಂದರೆ ಎ ಈಕ್ವಲ್ ಟು ಎ 1 ಈಕ್ವಲ್ ಟು 3, ಎ 2 ಅಂದರೆ ಎರಡನೇ ಪದ 1 ಅದ. ಸೊ ಡಿ ಕಂಡುಹಿಡಿಯಬೇಕು ನಾವು. ಡಿ ಅಂದ್ರೆ ಎ 2 ಮೈನಸ್ ಎ 1. ಸೊ ಎ 2 ನೋಡ್ಬೋದು ಇಲ್ಲೇ 1 ಅದ, ಮೈನಸ್ಕ ಮೈನಸ್ಸು, ಎ 1 3 ಅದ.
ಸೊ ಹಾಗಾಗಿ ಬ್ರೇಕೆಟ್ ಓಪನ್ ಮಾಡಿದ್ರೆ ಏನು ಇರೋದು ಪ್ಲಸ್ ಇರುತ್ತೆ ಇಲ್ಲೇ. ಸೊ ಒಂದರ ಮುಂದೆ ಪ್ಲಸ್ ಅದು ಅಂದರೆ ಚಿಹ್ನೆ ಬದಲಾವಣೆ ಆಗಿಲ್ಲ, ಪ್ಲಸ್ ಒಂದೇ ಬರುತ್ತಾ. ಮೂರರ ಮುಂದೆ ಒಂದ ಮೈನಸ್ ಅದ, ಹಂಗೆ ಬೆಸ ಮೈನಸ್ ಮೂರು. ಹಾಗಾದರೆ ಮೂರರ ಒಂದನ್ನು ಕಳೆದಾಗ ಎರಡು ಬರ್ತದೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಡಿ ಈಕ್ವಲ್ ಟು ಮೈನಸ್ ಎರಡು. ಅವ್ರು ಹೇಳಿದ್ದೇನು, ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಕ್ಕಾರ ಮೊದಲ ಪದ ಮೂರು ಬಂತು, ಡಿ ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಬಂತು. ನೆಕ್ಸ್ಟ್ ಲೆಕ್ಕ ನೋಡೋಣ. ಮೂರದ್ರಲ್ಲಿ ಎರಡನೇದ್ದು ಮೈನಸ್ ಐದು ಮೈನಸ್ ಒಂದು ಮೂರು ಕಾಮ ಏಳು. ಈ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದೆ. ಸೇಮ್ ನೋಡ್ರಿ ಪರಿಹಾರ. ಮೊದಲ ಪದ ಎ ಅಥವಾ ಎ ಒನ್ ಎಸ್ ಕೊಟ್ರೆ ಮೈನಸ್ ಐದು, ಎ ಟು ಅಂದರೆ ಎರಡನೇ ಪದ ಮೈನಸ್ ಎರಡು. ಸೊ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್. ಎ ಟು ಅಂದ್ರೆ ನೋಡ್ಬೋದು ನಮ್ಗೆ ಎಷ್ಟು ಇರ್ತಿಲ್ಲ, ಮೈನಸ್ ಒನ್ ಬ್ರೆಕೆಟ್ ಹಾಕಿ ತುಂಬಕ್ಕ ಮೈನಸ್ ಒನ್. ಇ ಮೈನಸ್ಗೆ ಮೈನಸ್ಸು ಯಾಕಂದ್ರೆ ಸೂತ್ರದ್ದು ಮೈನಸ್ಸು. ಎ ಒನ್ ಅಂದ್ರೆ ಎಷ್ಟದ ಮೈನಸ್ ಐದು, ಬ್ರೆಕೆಟ್ ಹಾಕಿ ಮೈನಸ್ ಐದು. ಇಲ್ಲಿ ನೋಡ್ರಿ ಒಂದ್ರ ಮುಂದೆ ಒಂದ ಮೈನಸ್ ಅಂದ್ರೆ ಬೆಸ, ಹಂಗಾಗಿ ಮೈನಸ್ ಒನ್. ಐದ್ರ ಮುಂದೆ ಎಷ್ಟು ಮೈನಸ್ ಅದ ನೋಡ್ರಿ, ಒಂದು ಎರಡು ಮೈನಸ್ ಅದು. ಸೊ ಎರಡು ಮೈನಸ್ ಅದು ಅಂದರೆ ಇಲ್ಲಿ ಏನಿಲ್ಲ, ಎಂಟು ಇರ್ತದೆ ಬ್ರೆಕೆಟ್ ಮಗ್ಲ. ಹಂಗಾರೆ ಇದು ಪ್ಲಸ್ ಐದು ಆಗತ್ತೆ. ಹಂಗಾರೆ ಇಲ್ಲಿ ಚಿಹ್ನೆ ಬೇರೆ ಬೇರೆ ಆದವು, ಐದರಾಗ ಒಂದನ್ನು ಕಳಿತೀನಿ ನಾಲ್ಕು ಬರ್ತಾ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಏನೂ ಇರ್ತೈತೆ ಪ್ಲಸ್ ಇರುತ್ತೆ. ಹಾಗಾಗಿ ಡಿ ಬೆಲೆ ನಾಲ್ಕು, ಮೊದಲ ಪದ ಮೈನಸ್ ಐದು. ಓಕೆ ನೆಕ್ಸ್ಟ್ ಮೂರದೊಳಗೆ ಮೂರನೇ ಲೆಕ್ಕ. ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು. ಈ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಭಾಳ ಸಿಂಪಲ್. ಸೊ ಮೊದಲ ಪದ ಡೈರೆಕ್ಟ್ ಒಂದನೇದ್ದು ಏನು ಅದೇ ಒನ್ ಬೈ ಟು, ಎ ಟು ಅಂದರೆ ಒನ್ ಬೈ ಟು. ಸರ್ ಎ ಟು ಯಾಕೆ ಕಂಡುಹಿಡಿತೀರಿ ಅನ್ಬೇಡ್ರಿ, ಎ ಟು ಯಾಕೆ ಬೇಕಂದ್ರೆ ಡಿಗೆ ಬೇಕಾಗತ್ತೆ ಎ ಟು. ಸೊ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್. ಸೊ ಎ ಟು ಬೆಲೆ ಎಷ್ಟೈತಿ, ಒನ್ ಬೈ ಟು ಐತಿ, ಬ್ರೆಕೆಟ್ನೇ ಒನ್ ಬೈ ಟು ತುಂಬಿನಿ, ಮೈನಸ್ಗೆ ಮೈನಸ್ಸು. ಎ ಒನ್ ಬೆಲೆನೂ ಕೂಡ ಒನ್ ಬೈ ಟು ಐತಿ, ಒನ್ ಬೈ ಟು ತುಂಬಿನಿ. ಸೊ ಇಲ್ಲಿ ಹೊರಗಡೆ ಏನಿಲ್ಲ ಪ್ಲಸ್ ಇರುತ್ತೆ, ಹಂಗಾಗಿ ಪ್ಲಸ್ ಒನ್ ಬೈ ಟು ಅಂದ್ರೆ ಒಂದೇ, ಏನೂ ಬರೆದಿದ್ರೆ ಪ್ಲಸ್ ಅದೇ ಇರುತ್ತೆ. ಇಲ್ಲಿ ಒನ್ ಬೈ ಟು ಮುಂದೆ ಒಂದೇ ಮೈನಸ್ ಅದ ಅಂದ್ರೆ ಬೆಸ, ಹಾಗಾಗಿ ಮೈನಸ್ ಒನ್ ಬೈ ಟು. ಹಂಗಾರೆ ಪ್ಲಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಹೋಗಿಬಿಟ್ಟು ಉತ್ತರ ಜೀರೋ. ಒಂದು ಅಪಾನ್ ಎರಡರ ಒಂದು ಅಪಾನ್ ಎರಡು ಕಳೆದ್ಬಿಟ್ರೆ ಉತ್ತರ ಜೀರೋ. ಹಾಗಾಗಿ ಮೊದಲ ಪದ ಒನ್ ಅಪಾನ್ ಎರಡು, ಸಾಮಾನ್ಯ ವ್ಯತ್ಯಾಸ ಜೀರೋ. ಇದನ್ನ ಮೇಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒನ್ ಬೈ ಟು ಒನ್ ಬೈ ಟು ಅವ ಬಂದವು ಅಂದ್ರೆ ಗ್ಯಾರಂಟಿ ಡಿ ಜೀರೋ ಇದ್ದರೆ ಹೊಳ್ಳೆ ಮಳೆ ಅವಾಗ ಬರ್ತಾವೆ ಅಂತ ನಮಗೆ ಮೊನ್ನೆ ಹೇಳಿ ನಾನು. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಇವಾಗ. ಓಕೆ ಮೂರದ ನಾಲ್ಕನೇದ್ದು ಜೀರೋ ಪಾಯಿಂಟ್ ಆರು, ಒಂದು ಪಾಯಿಂಟ್ ಏಳು, ಎರಡು ಪಾಯಿಂಟ್ ಎಂಟು, ಮೂರು ಪಾಯಿಂಟ್ ಒಂಬತ್ತು. ಈ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಸೇಮ್. ಓಕೆ ಮೊದಲ ಪದ ಎ ಅಥವಾ ಎ ಒನ್ ಇಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್, ಎ ಟು ಒನ್ ಪಾಯಿಂಟ್ ಸೆವೆನ್ ಕೊಟ್ಟಣ. ಸೊ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್. ಎ ಟು ಅಂದ್ರೆ ಮೈನ್ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಎ ಒನ್ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್. ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸೆವೆನ್ ಯಾಕಂದ್ರೆ ಎಲ್ಲವೂ ಮೈನಸ್ ಇಲ್ಲೇ ಇಲ್ಲ, ಚಿಹ್ನೆ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಮುಂದೆ ಒಂದ ಮೈನಸ್ ಅಂದ್ರೆ ಬೆಸ ಆಗುತ್ತಾ, ಅದಕ್ಕೆ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್. ಬೇರೆ ಬೇರೆ ಚಿಹ್ನೆ ಅದ, ಒಂದು ಪಾಯಿಂಟ್ ಏಳರಾಗ ಜೀರೋ ಪಾಯಿಂಟ್ ಆರು ಕಳೆದ್ರೆ ಒನ್ ಪಾಯಿಂಟ್ ಒನ್. ಅದು ಹೆಂಗೆ ಬರುತ್ತೆ ಅಂತ ಸ್ವಲ್ಪ ನೋಡ್ಬೇಕಾರೆ, ಸೈಡ್ ಬಿಡಿಸ್ತೀನಿ ಇಲ್ಲಿ ಒಂದು ಕಡೆ ಒಂದು ನಿಮಿಷ. ಇಲ್ಲಿ ಬೇಡ ನೋಡಿ, ಇಲ್ಲ ಪ್ಲಸ್ ಒಂದು ಪಾಯಿಂಟ್ ಏಳು, ನೆಕ್ಸ್ಟ್ ನೆಕ್ಸ್ಟ್ ನೋಡ್ರೆ ಮೈನಸ್ ಪಾಯಿಂಟ್ ಕೆಳಗೆ ಪಾಯಿಂಟ್ ಕೊಡ್ರೆ ಈ ಕಡೆ ಸಿಕ್ಸ್ ಐತಿ, ಈ ಕಡೆ ಜೀರೋ ಅದು. ಇವಾಗ ಕಳಿಬೇಕು ಒನ್ ಪಾಯಿಂಟ್ ಏಳು ದೊಡ್ಡದ, ಏಳರಾಗ ಆರು ತಂದ್ರೆ ಒಂದು ಬರುತ್ತೆ ಪಾಯಿಂಟಿಗೆ ಪಾಯಿಂಟ್. ಇನ್ನು ಒಂದರ ಸೊನ್ನೆ ಹೋತಂದ್ರೆ ಒಂದು, ಏನೂ ಇರಲಿಲ್ಲ ಅಂದ್ರೆ ಪ್ಲಸ್, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಹಾಗಾಗಿ ಪ್ಲಸ್ ಒನ್ ಪಾಯಿಂಟ್ ಒನ್. ಪ್ಲಸ್ ಒನ್ ಪಾಯಿಂಟ್ ಒನ್ ಅಂದರೂ ಒಂದ, ಬರೇ ಒನ್ ಪಾಯಿಂಟ್ ಒನ್ ಬರೆದ್ರು ಒಂದ. ಸೊ ನೆಕ್ಸ್ಟ್ ಲೆಕ್ಕ ನೋಡ್ರಿ, ಎರಡು ನಾಲ್ಕು ಎಂಟು ಹದಿನಾರು ಸಮಾಂತರ ಶ್ರೇಣಿಯಾಗಿದ್ದರೆ, ಒಂದು ಒಂದು ನೋಡಿ ಭಾಳ ಇಂಪಾರ್ಟೆಂಟು, ಎರಡು ನಾಲ್ಕು ಎಂಟು ಹದಿನಾರು ಸಮಾಂತರ ಶ್ರೇಣಿಯಾಗಿದ್ದರೆ
ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಪದಗಳನ್ನು ಕಂಡುಹಿಡಿಯಿರಿ ಅಂತೇಳ. ಅಂದ್ರೆ ಮೊದಲು ಸಮಾಂತರ ಸಡಿ ಹೌದು ಅಲ್ಲ ಅಂದರೆ ಟೆಸ್ಟ್ ಮಾಡಬೇಕು. ಸೊ ನೀವು ಆಲ್ರೆಡಿ ಕಲ್ತೀರಿ ಟೆಸ್ಟ್ ಮಾಡೋದನ್ನು ಹಿಂದಿನ ವಿಡಿಯೋದಾಗನ. ಇಲ್ಲ ನೋಡಿ, ಎ ಟೂ ಮೈನಸ್ ಎ ಒನ್ ಮಾಡೋಣ ಫಸ್ಟು. ಸೊ ಎ ಟೂ ಅಂದರೆ ನಾಲ್ಕು, ಎ ಒನ್ ಅಂದರೆ ಎರಡು, ಅದ ನಾಲ್ಕರಾಗಿ ಎರಡು ಕಲ್ತು ಎರಡು ಬರುತ್ತೆ. ನಂತರ ನೋಡ್ರಿ ಎ ತ್ರೀ ಮೈನಸ್ ಎ ಟೂ, ಎ ತ್ರೀ ಅಂದರೆ ಎಂಟು ಅದ, ಮೈನಸ್ ನಾಲ್ಕು ನಾಲ್ಕು ಅಂದರೆ ಎಂಟರ ನಾಲ್ಕು ಅಂದ್ರೆ ನಾಲ್ಕು ಬರುತ್ತೆ. ಇಲ್ಲಿ ಮೇಲೆ ವ್ಯತ್ಯಾಸ ಎರಡು ಬಂತು, ಕೆಳಗೆ ಕಳೆದಾಗ ವ್ಯತ್ಯಾಸ ನಾಲ್ಕು ಬಂತು. ಅಂದರೆ ಎರಡೂ ಸಮ ಇಲ್ಲ ಅಂದ್ರೆ ಅದು ಸಮಾಂತರ ಶ್ರೇಣಿ ಅಲ್ಲ. ಸಮಾಂತರ ಶ್ರೇಣಿ ಅಲ್ಲ ಅಂದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಂಗೆ ಇಲ್ಲ ಅಂದರೆ ಮುಂದಿನ ಮೂರು ಪದ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಇಲ್ಲ. ಸೊ ಹಾಗಾಗಿ ಆದ್ದರಿಂದ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು. ಸಾಮಾನ್ಯ ವ್ಯತ್ಯಾಸ ಸಮವಾಗಿಲ್ಲ. ಹಂಗಾರೆ ಸಾಮಾನ್ಯ ವ್ಯತ್ಯಾಸ ಯಾವಾಗ ಕಂಡುಹಿಡಬೇಕು? ಸಮಾಂತರ ಶ್ರೇಣಿ ಆಗಿದ್ದರೆ. ಹಂಗಾರೆ ಸಮಾನ ಇಲ್ಲ ಅಂದರೆ ಇದು ಸಮಾಂತರ ಶ್ರೇಣಿ ಅಲ್ಲ. ಆದ್ದರಿಂದ ಸಮಾಂತರ ಶ್ರೇಣಿ ಆಗಿಲ್ಲ. ಸಮಾಂತರ ಶ್ರೇಣಿ ಆಗಿಲ್ಲ ಅಂದರೆ ನಿಮ್ಮ ಮುಂದೊಂದು ಏನು ಮಾಡೋ ಅವಶ್ಯಕತೆ ಇಲ್ಲ. ಆಗಿದ್ದರೆ ಮಾತ್ರ ಮುಂದೆ ಮಾಡಂತೇನೆ. ಸೊ ನೆಕ್ಸ್ಟ್ ನೋಡ್ರಿ ಒಂಬತ್ತನೇದ್ದು, ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಸಮಾಂತರ ಶ್ರೇಣಿ ಆಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ. ಸೇಮ್ ಪ್ರಾಬ್ಲಮ್ ನೋಡೋಣ. ಇವಾಗ ಸಮಾಂತರ ಶ್ರೇಣಿ ಎ ಟು ಮೈನಸ್ ಎ ಒನ್, ಮೂರಾಗ ಒಂದು ಕಳೆದ ಎರಡು ಬಂತು. ಎ ತ್ರೀ ಮೈನಸ್ ಎ ಟು, ಒಂಬತ್ತರಲ್ಲಿ ಮೂರನ್ನು ಕಳೆದಾಗ ಆರು. ಸೇಮ್ ಇಲ್ಲಿ ಕೂಡ ವ್ಯತ್ಯಾಸ ಈಕ್ವಲ್ ಆಗಲಿಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲ. ಸೊ ಇವನೇನು ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಸಮಾಂತರ ಶ್ರೇಣಿ ಆಗಿದ್ದರೆ ಮಾತ್ರ ಮಾಡಬೇಕು, ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಹಾಂ ಇಲ್ಲ, ನಾಲ್ಕನೇದ್ರು ಏಳನೇದ್ದು, ಟೂ ಕಾಮ ಫೈವ್ ಕಾಮ ಟೂ ಕಾಮ ತ್ರೀ ಕಾಮ ಸೆವೆನ್ ಪಾಯಿಂಟ್ ಟು ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿ ಆಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡಿಡಿ, ಅದರ ಮುಂದಿನ ಮೂರು ಪದಗಳನ್ನು ಕಂಡಿಡಿ ಅಂತಾರೆ. ಮೊದಲು ಸಮಾನ್ಯ ಇದು ಸಮಾನ ಶ್ರೇಣಿ ಆಗಿತ್ತಲ್ಲ ನೋಡೋಣ. ಓಕೆ, ಎ ಟು ಮೈನಸ್ ಎ ಒನ್, ಎ ಟು ಅಂದ್ರೆ ಐದು ಅಪಾನ್ ಎರಡು, ಮೈನಸ್ ಕ ಮೈನಸ್ ಎ ಒನ್ ಅಂದ್ರೆ ಇಲ್ಲಿ ಎರಡು ಐತೆ, ಕೆಳಗೆ ಏನಿಲ್ಲ ಒಂದು ಇರ್ತಕ್ಕಾಗಿ ಎರಡು ಅಪಾನ್ ಒಂದು. ಎರಡು ಮತ್ತು ಒಂದರ ಲಸ ತೆಗೆದ್ರೆ ಎಷ್ಟು ಬರ್ತದೋ ಎರಡು ಬರ್ತಾ. ಲಸ ಹೆಂಗೆ ಅಂತೆಲ್ಲ ನಿಮಗೆಲ್ಲ ಲಸ ಕಲ್ತೀರಿ ನೀವು. ಇಲ್ಲಿ ನೋಡ್ರಿ, ಇಲ್ಲೇ ಎರಡು ಬಂದಲೇ ಇಲ್ಲೇ ಒಂದ ಎರಡು, ಯಾಕಂದ್ರೆ ಲಸ ಎರಡು ಬಂತು, ಎರಡು ಒಂದೇ ಎರಡು ಒಂದು ಎರಡು ಎರಡು ಬರ್ತವೆ ಒಳ್ಳೆ. ಸೊ ಮೇಲೆ ಗುಣಿಸ್ಬೇಕು, ಐದು ಒಂದಲೇ ಐದು ಮೈನಸ್ ಎರಡು ಎರಡು ನಾಲ್ಕು, ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಬರುತ್ತಾ, ಕೆಳಗೆ ಛೇದಕ್ಕೆ ಎರಡಕ್ಕೆ ಎರಡು, ಛೇದ ಹತ್ತದ ಬರಿಬೇಡ, ಈ ಛೇದ ಎಂದ್ರೆ ತದನ ಬರಿಬೇಕು. ಹಾಗಾಗಿ ಎ ಟು ಮೈನಸ್ ಎ ಒನ್ ಎಷ್ಟು ಬಂತು? ಒನ್ ಬೈ ಟು ಬಂತು. ನಂತರ ನೋಡ್ರಿ ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ತ್ರೀ ಅಂದರೆ ಎಷ್ಟದ? ಮೂರು ಅದ. ಕೆಳಗೆ ಇಲ್ಲಿ ಏನಿರಲ್ಲ, ಏನಿರುತ್ತೋ ಒಂದು ಇರುತ್ತೆ, ಇಲ್ಲಿ ನೆನಪಿರಲಿ ಮೂರು ಅಪ್ಪನ ಒಂದು ಭಿನ್ನ ರಾಶಿ ಇದ್ದಾಗ ಕೆಳಗೆಲ್ಲ ಒಂದು ತೊಗೊಳ್ಬೇಕು. ಮೈನಸ್ಕ ಮೈನಸ್ಸು ಎ ಟು ಬೆಲೆ ನೋಡ್ಬೋದು ನಾವು, ಐದು ಅಪ್ಪನ ಎರಡು, ಒಂದು ಮತ್ತು ಎರಡರ ಲಸ ಎರಡು ಬರುತ್ತೆ. ಸೊ ಇಲ್ಲೇ ಒಂದು ಎರಡಲೇ, ಇಲ್ಲಿ ಎರಡು ಒಂದಲೇ, ಹಂಗಾರೆ ಮೂರಳ್ಳೆ ಆರು ಮೈನಸ್ ಐದು ಒಂದಲೆ ಐದು, ಎರಡಕ್ಕೆ ಎರಡು ಛೇದ, ಆರಾಗ ಐದು ಅಂದ್ರೆ ಒಂದು, ಹಾಗಾಗಿ ಒಂದು ಅಪಾನ್ ಎರಡು. ಹಾಂ ನೋಡಿ, ಇಲ್ಲಿ ಒಂದು ಅಪಾನ್ ಎರಡು ಬಂತು, ಇಲ್ಲಿ ಒಂದು ಅಪಾನ್ ಎರಡು ಬಂತು, ಹಂಗಾರೆ ಸಾಮಾನ್ಯ ವ್ಯತ್ಯಾಸ ಈಕ್ವಲ್ ಐತೆ ಅಂತ ಅನಿಸ್ಬಿಡುತ್ತೆ. ಬೇಕಾದ್ರೆ ಇನ್ನೊಂದು ನೋಡ್ಬೋದು ನೀವು, ಯಾಕಂದ್ರೆ ಇಲ್ಲಿ ನಾಲ್ಕು ಪದ ಕೊಟ್ಟರು ಅವರು. ಎ ಫೋರ್ ಮೈನಸ್ ಎ ತ್ರೀ ಮಾಡ್ತೀನಿ, ಎ ಫೋರ್ ಸೆವೆನ್ ಬೈ ಟು ಐತಿ, ಮೈನಸ್ ಎ ತ್ರೀ ಮೂರು ಅಪಾನ್ ಒಂದು ಐತಿ, ಕೆಳಗೆಲ್ಲ ಒಂದಿರುತ್ತೆ. ಸೊ ಎರಡು ಮತ್ತು ಒಂದರ ಲಸ ಎರಡು ಬರ್ತಾ, ಇಲ್ಲೇ ಎರಡು ಒಂದಲೇ ಒಂದ ಸಾರಿ ಒಂದು ಒಂದಲೇ ಒಂದು ಎರಡೇ, ಯಾಕಂದ್ರೆ ಲಸ ಎರಡು ಬಂತಲ್ಲ, ಎರಡು ಒಂದೇ ಎರಡ ಒಂದು ಎರಡೇ ಎರಡು. ನೆಕ್ಸ್ಟ್ ಮೇಲೆ ಗುಣಿಸ್ಬೇಕು, ಏಳು ಒಂದೇ ಏಳು ಮೈನಸ್ ಮೂರೆಳ್ಳೆ ಆರು, ಏಳರಲ್ಲಿ ಆರು ಹೋತಂದ್ರೆ ಒಂದು ಬರುತ್ತೆ, ಕೆಳಗೆ ಛೇದಕ್ಕೆ ಎರಡಕ್ಕೆ ಎರಡು, ಇದು ಒನ್ ಅಪಾನ್ ಟು ಬಂತು. ಆದ್ದರಿಂದ ಎ ಟು ಮೈನಸ್ ಎ ಒನ್ ಈಸ್ಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ, ಮೂರು ಈಕ್ವಲ್ ಅದು. ಹಂಗಾರೆ ಸಾಮಾನ್ಯ ವ್ಯತ್ಯಾಸ ಒನ್ ಬೈ ಟು ಬಂದತ್ತಂದ್ರೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಹಂಗಾರೆ ಸಮಾಂತರ ಶ್ರೇಣಿ ಆಗೈತಂದ್ರೆ ಅವ್ರು ಏನು ಹೇಳಿದ್ರೆ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿದೆ. ಸಾಮಾನ್ಯ ವ್ಯತ್ಯಾಸ ಅಂದಿದೆ ಇಲ್ಲಿ ಮಾಡಿ ನೋಡಿ, ಎಷ್ಟು ಬಂತು? ಒನ್ ಬೈ ಟು, ಒನ್ ಬೈ ಟು, ಒನ್ ಬಿಟ್ಟು ಬಂದಿದೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಒನ್ ಬೈ ಟು ಆಯಿತು, ಮುಂದಿನ ಮೂರು ಪದ ಕಂಡುಹಿಡಿಯೋಣ. ಮುಂದಿನ ಮೂರು ಪದ ಅಂದರೆ ಯಾವ ಎಷ್ಟು ಕೊಟ್ಟನಿಲ್ಲೇ? ಎ ಒನ್ ಕೊಟ್ಟಾನ, ಎ ಟು ಕೊಟ್ಟಾನ, ಎ ತ್ರೀ ಕೊಟ್ಟಾನ, ಎ ಫೋರ್ ಕೊಟ್ಟಾನ. ಹಂಗಾರೆ ಮುಂದಿನ ಮೂರು ಪದ ಅಂದರೆ ಯಾವನು? ಎ ಫೈವ್, ಎ ಸಿಕ್ಸ್, ಎ ಸೆವೆನ್ ಕಂಡುಹಿಡಿಬೇಕು. ಓಕೆ, ಎ ಫೈವ್. ಸೊ ಎ ಫೈವ್ ಹಿಂದಿನ ಪದ ಅಂದ್ರೆ ನಾಲ್ಕನೇ ಪದ, ನಾಲ್ಕನೇ ಪದ ನೋಡ್ಬೋದು ಎಷ್ಟೊತ್ತಿ? ಏಳು ಅಪ್ಪ ಹನ್ನೆರಡು.
ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಸಾಮಾನ್ಯ ವ್ಯತ್ಯಾಸ ಎಷ್ಟು ಮಾಡ್ತೀವಿ ಪ್ಲಸ್ ಒನ್ ಬೈ ಟು. ಹಾಗಾದ್ರೆ ಇಲ್ಲಿ ಲಸಾತಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಛೇದಗಳು ಸಮ ಅದು, ಛೇದಕ್ಕೆ ಛೇದ ಇಟ್ಟಿನಿ, ಏಳು ಪ್ಲಸ್ ಒಂದು ಅಂದರೆ ಎಂಟು. ಸೊ ಇಲ್ಲಿ ಎರಡು ಒಂದ್ಲ ಎರಡು ನಾಲ್ಕಲೆ, ಹಾಗಾಗಿ ಡಿ ಬೆಲೆ ನಾಲ್ಕು ಅಪಾನ್ ಒಂದು ಅಂದ್ರೆ ನಾಲ್ಕು ಇದ್ದಂಗೆ ಅದು. ನೆಕ್ಸ್ಟ್ ಆರನೇದು ಕಂಡಿಡಿಯೋಣ. ಆರನೇದು ಹಿಂದಿನ ಪದ ಎಷ್ಟೈತಿ? ನಾಲ್ಕು ಬಂದೈತಿ, ಕೆಳಗೇನೆಲ್ಲ ಒಂದೈತಿ ಅದಕ್ಕೆ ನಾಲ್ಕು ಅಪಾನ್ ಒಂದು ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಒನ್ ಬೈ ಟು ಕೂಡಿಸ್ಬೇಕು. ನಾವು ಮುಂದಿನ ಪದ ಬೇಕಾದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಲಸ ಎರಡು ಬರ್ತಾ ಇಲ್ಲಿ ಒಂದು ಎರಡಲೇ ಎರಡು, ಎರಡು ಒಂದಲೇ ಎರಡು, ಹಂಗಾರೆ ಮೇಲಿನ ಗುಣಿಸೋಣ. ಇವಾಗ ನಾಲ್ಕು ಎರಡು ಎಂಟು ಪ್ಲಸ್ ಒಂದು ಒಂದಲೇ ಒಂದು, ಎಂಟಕ್ಕೆ ಒಂದು ಕೂಡಿಸಿದ್ರೆ ಒಂಬತ್ತು, ಕೆಳಗೆ ಛೇದಕ್ಕೆ ಎರಡಕ್ಕೆ ಎರಡು. ಎ ಸೆವೆನ್ ಹಿಂದಿನ ಪದ ಎಷ್ಟದ? ಒಂಬತ್ತು ಹನ್ನೆರಡು ಅದ, ಸಾಮಾನ್ಯ ವ್ಯತ್ಯಾಸ ಒನ್ ಬೈ ಟು ಐತಿ. ಸೊ ಒಂಬತ್ತು ಹನ್ನೆರಡು ಪ್ಲಸ್ ಒನ್ ಬೈ ಟು ಅದ ಅಂದರೆ ಛೇದಗಳು ಸಮ ಅದಾವೆ. ಹಾಗಾಗಿ ಲಸತಿಗೆ ಅವಶ್ಯಕತೆ ಇಲ್ಲ. ಲಸ ಯಾವಾಗ ತೊಗೋತೀವಿ ನಾವು? ಛೇದ ಸಮ ಇರದೇ ಇದ್ದಾಗ ಮಾಡ್ಬೇಕು. ಈ ಛೇದ ಸಮ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಒಂಬತ್ತು ಪ್ಲಸ್ ಒಂದು ಅಂದ್ರೆ ಹತ್ತು, ಕಡ್ತ ಹೊಡಿತೀನಿ ಇವನ್ನ. ಎರಡು ಒಂದಲೇ ಎರಡು ಐದಲೇ, ಹಾಗಾಗಿ ಐದು ಬಂತು. ಸಾಮಾನ್ಯ ದೇಶದ ಬಂತಿಲ್ಲ ಇದು ಎ ಸೆವೆನ್ ಐದು. ಆದ್ದರಿಂದ ಮುಂದಿನ ಮೂರು ಪದಗಳು ಯಾವೊಂದು? ನಾಲ್ಕು ಒಂಬತ್ತು ಅಪಾನ್ ಎರಡು ಐದು ಆಗಿವೆ. ನೆಕ್ಸ್ಟ್ ನೋಡ್ರಿ, ಮೈನಸ್ ಒನ್ ಪಾಯಿಂಟ್ ಟು, ಮೈನಸ್ ತ್ರೀ ಪಾಯಿಂಟ್ ಟು, ಮೈನಸ್ ಫೈವ್ ಪಾಯಿಂಟ್ ಟು, ಮೈನಸ್ ಸೆವೆನ್ ಪಾಯಿಂಟ್ ಟು ಸಮಾಂತರ ಶ್ರೇಣಿಯಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ. ಸೇಮ್ ಪ್ರಾಬ್ಲಮ್. ಹಾಂ, ಸೊ ಮೊದಲಿಗೆ ಎ ಟು ಮೈನಸ್ ಎ ಒನ್. ಎ ಟು ಅಂದರೆ ಎಷ್ಟದ? ಮೈನಸ್ ತ್ರೀ ಪಾಯಿಂಟ್ ಟು, ಬ್ರೆಕೆಟ್ ಹಾಕಿ ತುಂಬಕ್ಕ ಮೈನಸ್ಗೆ ಮೈನಸ್ಸು. ಎ ಒನ್ ಅಂದ್ರೆ ಮೈನಸ್ ಒನ್ ಪಾಯಿಂಟ್ ಟು. ಇಲ್ಲೇ ಮೂರು ಪಾಯಿಂಟ್ ಎರಡು ಬಂದು ಒಂದ ಮೈನಸ್ದಾಗ ಮೈನಸ್ ಮೂರು ಪಾಯಿಂಟ್ ಎರಡು. ಇಲ್ಲಿ ಎರಡು ಮೈನಸ್ ಅದು, ಎರಡು ಮೈನಸ್ ಅದು ಅಂದರೆ ಗ್ಯಾರಂಟಿ ಅದು ಪ್ಲಸ್ ಆಗತ್ತೆ. ಯಾಕಂದ್ರೆ ಎರಡು ಕಡ್ಡಿ ಕೊಟ್ಟರೆ ಬರೋಬ್ಬರಿ ಪ್ಲಸ್ ಚಿಹ್ನೆ ಮಾಡ್ತಿರಲ್ಲ ನೀವು, ಹಂಗಾಗಿ ಪ್ಲಸ್ ಆಗುತ್ತೆ. ಎರಡು ಕಡ್ಡಿ ಕೊಟ್ಟಿನ ಅಂದರೆ ಗ್ಯಾರಂಟಿ ಪ್ಲಸ್ ಆಗುತ್ತೆ, ಅದಕ್ಕೆ ಪ್ಲಸ್ ಒನ್ ಪಾಯಿಂಟ್ ಟು. ಬೇರೆ ಬೇರೆ ಚಿಹ್ನೆ ಅದು, ಕಳೆದಾಗ ಉತ್ತರ ಮೈನಸ್ ಎರಡು ಬರುತ್ತಾ. ಅದು ಹೇಗೆ ಬರುತ್ತಾ ಅಂತ ನೀವು ದಶಮಾಂಶಗಳ ಸಂಕಲನ ಹೇಳಿನಿ, ಆದರೆ ಇನ್ನಮ್ ನೋಡಿರಿ. ಸೊ ಮೈನಸ್ ಮೂರು ಪಾಯಿಂಟ್ ಎರಡು ಅನ್ನೋದು ದ್ವಾಡದ, ಪ್ಲಸ್ ಒನ್ ಪಾಯಿಂಟ್ ಟು ಅನ್ನೋದು ದ್ವಾಡದ. ಪಾಯಿಂಟ್ ಕೆಳ ಪಾಯಿಂಟ್ ಕರೆಕ್ಟಾಗಿ ಹೋಗ್ಬೇಕಾ ಹಂಗೆ. ಸೊ ಇಲ್ಲಿ ನೋಡಿರಿ, ಎರಡ್ರಾಗ ಎರಡು ಅಂತಂದ್ರೆ ಸೊನ್ನೆ, ಬೇರೆ ಬೇರೆ ಚಿಹ್ನೆ ಐತಿ ಕಳಿಬೇಕು. ಇವಾಗ ಮೂರಾಗ ಒಂದು ಅಂತಂದ್ರೆ ಪಾಯಿಂಟಿಗೆ ಪಾಯಿಂಟ್ ಹಚ್ಚ, ಮೊದಲೇ ಮೂರಾಗ ಒಂದು ಅಂತಂದ್ರೆ ಎರಡು, ಇಲ್ಲಿ ಪ್ಲಸ್ ಒಂದು ಇಲ್ಲಿ ಮೈನಸ್ ಮೂರು ಐತೆ, ಹಂಗಾಗಿ ಮೈನಸ್ ಮೂರು ಅನ್ನೋದು ದ್ವಾಡದಾಗತ್ತೆ. ಅದ್ರ ಚಿಹ್ನೆ ಮೈನಸ್ ಎರಡು ಪಾಯಿಂಟ್ ಝೀರೋ, ಹಾಗಾಗಿ ಉತ್ತರ ಎಷ್ಟು? ಮೈನಸ್ ಎರಡು ಪಾಯಿಂಟ್ ಅಂದ್ರೆ ಜೀರೋ ಬಂದ್ರೆ ಬಿಟ್ಬಿಡೋದು. ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು. ಸೊ ಎ ತ್ರೀ ಅಂದ್ರೆ ಮೇಲ್ಗಡೆ ನೋಡ್ಬೋದು ನಾವು, ಮೈನಸ್ ಫೈವ್ ಪಾಯಿಂಟ್ ಟು ಅದ, ಬ್ರೆಕೆಟ್ ಹಾಕಿನಿ ಮೈನಸ್ಗೆ ಮೈನಸ್. ಎ ಟು ಅಂದ್ರೆ ಮೈನಸ್ ತ್ರೀ ಪಾಯಿಂಟ್ ಟು. ಸೊ ಇಲ್ಲಿ ಒಂದ ಮೈನಸ್ ಅದ ಮೈನಸ್ ಫೈವ್ ಪಾಯಿಂಟ್ ಟು, ಇಲ್ಲಿ ಎರಡು ಮೈನಸ್ ಅದು ನೋಡೋದಕ್ಕೆ ಪ್ಲಸ್ ಆಗತ್ತೆ ತ್ರೀ ಪಾಯಿಂಟ್ ಟು. ಬೇರೆ ಬೇರೆ ಚಿಹ್ನೆ ಐತಿ ಮೇಲೆ ಮಾಡಿದ್ರೆ ಅದೇ ಟೈಪ್ ಮಾಡೋದು, ಮಾಡಿದಾಗ ಉತ್ತರ ಅದು ಕೂಡ ಮೈನಸ್ ಎರಡೇ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ಸಾರಿ ನೆಕ್ಸ್ಟ್ ಎ ಫೋರ್ ಮೈನಸ್ ಎ ತ್ರೀ. ಸೊ ಎ ಫೋರ್ ಅಂದ್ರೆ ಮೈನಸ್ ಏಳು ಪಾಯಿಂಟ್ ಎರಡು ಅದ, ಮೇಲ್ಗಡೆ ನೋಡ್ಬೋದು ನಾಲ್ಕನೇ ಪದ. ಮೈನಸ್ ಮೈನಸ್ಗೆ ಮೈನಸ್ ಉತ್ತರದ್ದು. ಎ ತ್ರೀ ಅಂದ್ರೆ ಎ ತ್ರೀ ಬೆಲೆ ಮೈನಸ್ ಫೈವ್ ಪಾಯಿಂಟ್ ಟು ಅದ, ಅದೇನು ಚಿಹ್ನೆ ಅದನ್ನು ಹಾಕಬೇಕು. ಸೊ ಇಲ್ಲಿ ಒಂದ ಮೈನಸ್ ಅದ ಮೈನಸ್ ಒನ್ ಪಾಯಿಂಟ್ ಟು, ಇಲ್ಲಿ ಮೈನಸ್ ಎರಡು ಅದ ನೋಡಿ ಇಲ್ಲೊಂದು ಇಲ್ಲೊಂದು ಪ್ಲಸ್ ಫೈವ್ ಪಾಯಿಂಟ್ ಟು. ಹಂಗಾರೆ ಬೇರೆ ಬೇರೆ ಚಿಹ್ನೆ ಐತಿ, ಇಲ್ಲಿಯೂ ಕೂಡ ಮೇಲಿನ ಹಾಗೆ ಕಳೆದ್ರೆ ಉತ್ತರ ಮೈನಸ್ ಎರಡು ಬರುತ್ತಾ. ಸೊ ಹಾಗಾಗಿ ನೋಡ್ರಿ, ಇಲ್ಲಿ ಮೈನಸ್ ಎರಡು, ಇಲ್ಲಿ ಮೈನಸ್ ಎರಡು, ಇಲ್ಲಿ ಮೈನಸ್ ಎರಡು. ಆದ್ದರಿಂದ ಎ ಟು ಮೈನಸ್ ಎ ಒನ್ ಇಸ್ ಕೋಲ್ ಟು ಎ ತ್ರೀ ಮೈನಸ್ ಎ ಟು ಇಸ್ ಕೋಲ್ ಟು ಎ ಫೋರ್ ಮೈನಸ್ ಎ ತ್ರೀ. ಯಾಕೆ ಮೂರು? ಸೊ ಮೈನಸ್ ಟು ಅನ್ನೋದು ಸಾಮಾನ್ಯ ವ್ಯತ್ಯಾಸ, ಯಾಕೆ ಎಲ್ಲ ಕಡೆ ಸೇಮ್ ಅದ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಹಂಗಾರೆ ಮುಂದಿನ ಮೂರು ಪದ ಕಂಡಿಡಿಯೋಣ. ಇವಾಗ ನೋಡಿ ಸಮಾನ ಶ್ರೇಣಿ ಆಗತ್ತೆ ಇದು. ಮುಂದಿನ ಮೂರು ಪದ ನೋಡ್ರಿ, ಎ ಫೈವ್, ಯಾಕಂದ್ರೆ ನಾಲ್ಕು ಪದ ಅವರೇ ಕೊಟ್ಟರೆ ಐದನೇ ಪದ ಕಂಡುಹಿಡಿಬೇಕು. ಹಂಗಾರೆ ಮುಂದಿನ ಪದವನ್ನು ಕಂಡುಹಿಡಿಬೇಕಾದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಹಿಂದಿನ ಪದ ಏನೈತಿ? ನಾಲ್ಕನೇ ಪದ. ನಾಲ್ಕನೇ ಪದ ಅಂದರೆ ಮೈನಸ್ ಸೆವೆನ್ ಪಾಯಿಂಟ್ ಟು ಅದ, ಇಲ್ಲಿ ನೋಡ್ಬೋದು. ಸೊ ಮೈನಸ್ ಸೆವೆನ್ ಪಾಯಿಂಟ್ ಟು ಪ್ಲಸ್ಸಿಗೆ ಪ್ಲಸ್ಸು, ಯಾಕಂದರೆ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಪ್ಲಸ್ಸು ಬ್ರ್ಯಾಕೆಟ್ನಾಗ ಡಿ ಬೆಲೆ ಏನೈತಿ? ಮೈನಸ್ ಟೂ ಪಾಯಿಂಟ್ ಜೀರೋ. ಮೈನಸ್ ಟೂ ಪಾಯಿಂಟ್ ಜೀರೋ ಹಚ್ಕೊಂಡ್ರೆ ಅಥವಾ ಮೈನಸ್ ಟೂ ಹಚ್ಕೊಂಡ್ರು ಒಂದೇ. ಯಾಕೆ ಮೈನಸ್ ಟೂ ಪಾಯಿಂಟ್ ಜೀರೋ ಕೊಟ್ಟಿನಂದ್ರೆ ಇಲ್ಲೈತೆ ನೋಡೋ, ಮೈನಸ್ ಟೂ ಅಂತ ಐತಿ ಇಲ್ಲಿ.
ಹಂಗಾಗಿ ಇಲ್ಲಿ ಪಾಯಿಂಟ್ ಅಂದ್ರೆ ಒಂದು ಸ್ಥಾನ ಬೇಕು, ಹಂಗೆ ಪಾಯಿಂಟ್ ಕೊಟ್ಟು ಸ್ಥಾನ ಇರದೇ ಇದರಲ್ಲೇ ಜೀರೋ ತೊಗೊಳ್ಬೇಕು. ಸೊ ಮೈನಸ್ ಸೆವೆನ್ ಪಾಯಿಂಟ್ ಟೂ, ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿದ್ರೆ ಒಂದ ಮೈನಸ್ ಅದ, ಹಾಗಾಗಿ ಮೈನಸ್ ಟೂ ಪಾಯಿಂಟ್ ಜೀರೋ. ಹಂಗಾರೆ ಇಲ್ಲೇ ಎರಡಕ್ಕೆ ಎರಡು, ಏಳರಕ್ಕೆ ಎರಡು, ಅಂತಂದ್ರೆ ಐದು ವರ್ಷ ಸೇಮ್ ಚಿಹ್ನೆ, ಸಾರಿ ಸೇಮ್ ಚಿಹ್ನೆ ಅದವು, ಕೂಡಿಸ್ಬೇಕು. ಮೈನಸ್ ಏಳು ಪಾಯಿಂಟ್ ಎರಡು ಮೈನಸ್ ಎರಡು ಪಾಯಿಂಟ್ ಜೀರೋ, ಸೇಮ್ ಚಿಹ್ನೆ ಐತೆ. ಸೊ ಸೇಮ್ ಚಿಹ್ನೆ ಇದ್ದಾಗ ಕೂಡಿಸಿ ಉತ್ತರ ಕದ ಚಿಹ್ನೆ ಹಚ್ಚಬೇಕು. ಇಲ್ಲ ಹಚ್ತೀನಿ ನೋಡೋ. ಸೊ ಮೈನಸ್ ಒಂದು ನಿಮಿಷ, ಮೈನಸ್ ಸೆವೆನ್ ಪಾಯಿಂಟ್ ಟೂ ಮೈನಸ್ ಟೂ ಪಾಯಿಂಟ್ ಜೀರೋ, ಸೇಮ್ ಚಿಹ್ನೆ ಅದೇ ಇಲ್ಲಿ ಮೈನಸ್ ಮೈನಸ್ಸು. ಓಕೆ, ಎರಡಕ್ಕೆ ಎರಡು, ಪಾಯಿಂಟಿಗೆ ಪಾಯಿಂಟು, ಏಳು ಎರಡು ಕೂಡಿಸಿರು ಒಂಬತ್ತು, ಮೈನಸ್ಗೆ ಮೈನಸ್. ನೆನಪಿಲ್ಲ, ಸೇಮ್ ಚಿಹ್ನೆ ಇದ್ದಾಗ ಕೂಡಿಸಿ ಉತ್ತರ ಕದ ಚಿಹ್ನೆ ಹಚ್ಬೇಕು. ಇಲ್ಲಿ ಕೆಲವೊಂದಷ್ಟು ಮಂದಿ ಡೌಟ್ ಹೊಡಿತೈತೆ, ಸರ್ ಮೈನಸ್ ಎರಡು ಅದಾವಲ್ಲ ಇಲ್ಲೇ ಪ್ಲಸ್ ಆಗತ್ತಲ್ರಿ ಅಂತ ಕೆಲವೊಂದಿಷ್ಟು ಮಂದಿಗೆ ಡೌಟ್ ಬರುತ್ತೆ. ಅದು ಯಾವಾಗ ಬ್ರೆಕೆಟ್ ಹಾಕಿ ಇಂಟು ಇದ್ದಾಗ, ಉದಾಹರಣೆಗೆ ಇಲ್ಲೇ ಇದು ನೋಡಿಲ್ಲ, ಎ ಫೋರ್ ಮೈನಸ್ ಎ ತ್ರೀ, ಇಲ್ಲಿ ಮೈನಸ್ ಎರಡು ನಾನು ಗುರುತು ಮಾಡ್ತೀನಿ. ಇದು ಬ್ರೆಕೆಟ್ ಅಂದರೆ ಇಂಟು ಇದ್ದಂಗೆ, ಗುಣಾಕಾರದಾಗಷ್ಟೇ ಮೈನಸ್ ಮೈನಸ್ಸು ಪ್ಲಸ್ ಹಾಕೋ, ಇಲ್ಲೇನೂ ಇಲ್ಲ ಅಂದ್ರೆ ಅದು ಕೂಡಿಸ್ರಿ ಅಂದಂಗೆ. ಸೇಮ್ ಚಿಹ್ನೆ ಇದ್ರೆ ಕೂಡಿಸ್ಬಿಡೋದು ಮೈನಸ್ ಒಂಬತ್ತು ಪಾಯಿಂಟ್ ಎರಡು. ಆನಂತರ ನೋಡ್ರಿ, ಎ ಸಿಕ್ಸ್ ಹಿಂದಲ್ ಪದ ಮೈನಸ್ ಒಂಬತ್ತು ಪಾಯಿಂಟ್ ಐತೆ, ಮೈನಸ್ ಒಂಬತ್ತೆರಡು, ಪ್ಲಸ್ ಡಿ ಅನ್ನು ಕೂಡಿಸ್ಬೇಕು, ಡಿ ಬೈಲೆ ಮೈನಸ್ ಟೂ ಪಾಯಿಂಟ್ ಜೀರೋ. ಸೊ ಸೇಮ್ ಮೇಲುಗಡೆ ಕೂಡಿಸಿಲ್ಲ ಹಾಗೆ, ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಮೈನಸ್ ಎರಡು ಪಾಯಿಂಟ್ ಜೀರೋ ಕೂಡಿಸಿದ್ರೆ ಮೈನಸ್ ಒಂಬತ್ತು, ಸೊ ಹನ್ನೊಂದು ಪಾಯಿಂಟ್ ಎರಡು ಆಗುತ್ತೆ. ಯಾಕಂದ್ರೆ ಸೇಮ್ ಚಿಹ್ನೆ ಅದ. ಇಲ್ಲಿ ನೋಡ್ರಿ, ಬ್ರೆಕೆಟ್ ಐತಿ ಇಂಟು ಇದ್ದಂಗೆ, ಇಲ್ಲಿ ಒಂದ ಮೈನಸ್ ತಗ ಮೈನಸ್ ಟೂ ಪಾಯಿಂಟ್ ಜೀರೋ ಆಗುತ್ತೆ. ಸೊ ಸೇಮ್ ಚಿಹ್ನೆ ಅದು ಕೂಡಿಸಿದ್ರೆ ಮೈನಸ್ ಹನ್ನೊಂದು ಪಾಯಿಂಟ್ ಎರಡು. ಏಳನೇ ಪದ, ಹಿಂದಿಲ್ ಪದ ಮುಂದಿಲ್ ಪದ ಬೇಕಾದ್ರೆ ಹಿಂದಿಲ್ ಪದಕ್ಕೆ ಸಾಮಾನ್ಯ ವ್ಯತ್ಯಾಸನ ಕೂಡಿಸ್ಬೇಕು. ಹಿಂದಿಲ್ ಪದ ಮೈನಸ್ ಲೆವೆನ್ ಪಾಯಿಂಟ್ ಟೂ ಬ್ರೆಕೆಟ್ನಾಗ ಹಾಕಬೇಕು, ಪ್ಲಸ್ ಡಿ ಮೈನಸ್ ಟೂ ಪಾಯಿಂಟ್ ಜೀರೋ. ಸೊ ಮೈನಸ್ ಲೆವೆನ್ ಪಾಯಿಂಟ್ ಟೂ, ಇಲ್ಲೇ ಚಿಹ್ನೆ ಬೇರೆ ಬೇರೆ ಅದ ಅಂದ್ರೆ ಒಂದ ಮೈನಸ್ ಅದ, ಇಂಟುದೊಳಗೆ ಒಂದ ಮೈನಸ್ ಅದ ಅಂದ್ರೆ ಮೈನಸ್, ಬ್ರೆಕೆಟ್ ಅಂದರೆ ಇಂಟು ಇದ್ದಂಗೆ, ಮೈನಸ್ ಟೂ ಪಾಯಿಂಟ್ ಜೀರೋ. ಸೊ ಇವುಗಳನ್ನು ಕೂಡಿಸಿದಾಗ ಮೈನಸ್ ತರ್ಟೀನ್ ಪಾಯಿಂಟ್ ಟೂ. ಆದ್ದರಿಂದ ಮುಂದಿನ ಮೂರು ಪದಗಳು ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಮೈನಸ್ ಲೆವೆನ್ ಪಾಯಿಂಟ್ ಟೂ ಮೈನಸ್ ತರ್ಟೀನ್ ಪಾಯಿಂಟ್ ಟೂ ಆಗಿವೆ. ಓಕೆ, ಇದು ಕ್ಲಿಯರಾಗಿ ಅರ್ಥ ಆಯ್ತಾ? ಸರಿ ಹೇಳ್ರಿ. ಹಲೋ ಸರ್, ಇನ್ನೊಂದ್ಸರಿ ಹೇಳ್ರಿ. ಎಲ್ಲಿಂದ? ಈ ಗಾಡಿ ಸೈಡ್ ರೀ, ಎರಡನೇ ಮೇಲ್ ರೀ. ಇಲ್ಲ. ಓಕೆ, ಸೊ ಎ ಫೈವ್, ಇದು ನನಗೆ ಎ ಫೈವ್ ಬೇಕಾಗೈತಿ. ಹಿಂದಿಲ್ ಪದ ಅಂದ್ರೆ ಎ ಫೋರ್ ಆಗಿರ್ತದೆ, ಎ ಫೋರ್ ಇಲ್ಲಿ ನೋಡ್ಬೋದು. ಎ ಒನ್ ಮೈನಸ್ ಒನ್ ಪಾಯಿಂಟ್ ಟೂ ಐತಿ, ಎ ಟೂ ಮೈನಸ್ ತ್ರೀ ಪಾಯಿಂಟ್ ಟೂ ಐತಿ, ಎ ಫೈವ್ ಮೈನಸ್ ಫೈವ್ ಪಾಯಿಂಟ್ ಟೂ ಐತಿ, ಸಾರಿ ಎ ತ್ರೀ ಮೈನಸ್ ಫೈವ್ ಪಾಯಿಂಟ್ ಟೂ ಐತಿ, ಎ ಫೋರ್ ಮೈನಸ್ ಸೆವೆನ್ ಪಾಯಿಂಟ್ ಟೂ ಐತಿ. ಹಂಗಾರೆ ಹಿಂದಿಲ್ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಹಿಂದಿಲ್ ಪದ ಅಂದರೆ ಮೈನಸ್ ಸೆವೆನ್ ಪಾಯಿಂಟ್ ಟೂ, ಪ್ಲಸ್ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕಂದ್ರೆ ಬ್ರೆಕೆಟ್ನಾಗೆ ಏನೈತಿ, ಮೈನಸ್ ಟೂ ಪಾಯಿಂಟ್ ಜೀರೋ. ಯಾಕಂದರೆ ಡಿ ಯ ಬೆಲೆ ಮೈನಸ್ ಟೂ ಅದ ನಾವಿಲ್ಲಿ ಕಂಡುಹಿಡಿದೀವಿ. ಹಂಗಾರೆ ಇಲ್ಲೇ ಮೈನಸ್ ಒಂದು ಅದ, ಹಂಗಾಗಿ ಮೈನಸ್ ಏಳು ಪಾಯಿಂಟ್ ಎರಡು, ಇಲ್ಲಿಯೂ ಕೂಡ ಮೈನಸ್ ಒಂದು ಅದ, ಮೈನಸ್ ಟೂ ಪಾಯಿಂಟ್ ಜೀರೋ. ಸೇಮ್ ಚಿಹ್ನೆ ಇರುವುದರಿಂದ ಕೂಡಿಸಿದಾಗ ಮೈನಸ್ ನೈನ್ ಪಾಯಿಂಟ್ ಟೂ. ಇಲ್ಲಿ ಏನಾದರೂ ಬ್ರೆಕೆಟು ಇಂಟು ಇದ್ರೆ ಪ್ಲಸ್ ಆಕೈತಿ, ಇಲ್ಲಿ ಏನೇ ಇಲ್ಲ, ಪ್ಲೇನ್ ಅದ, ಹಾಗಾಗಿ ಕೂಡಿಸಿ ಮೈನಸ್ ಒಂಬತ್ತು ಪಾಯಿಂಟ್ ಎರಡು. ಅದೇ ಥರನಾಗಿ ಎ ಸಿಕ್ಸ್ ಹಿಂದಿನ ಪದ, ಎ ಫೈವ್ ಅಂದರೆ ಒಂಬತ್ತು ಮೈನಸ್ ಒಂಬತ್ತು ಪಾಯಿಂಟ್ ಎರಡು, ಪ್ಲಸ್ ಡಿ ಬೆಲೆ ಮೈನಸ್ ಟೂ ಅಂದರೆ ಒಂದು, ಮೈನಸ್ ಟೂ ಪಾಯಿಂಟ್ ಜೀರೋ ಅಂದರೆ ಒಂದ. ಸೊ ಇಲ್ಲಿ ಬ್ರೆಕೆಟ್ ಓಪನ್ ಮಾಡಿದ್ವಿ ಅಂದರೆ ಮೈನಸ್ ಒಂಬತ್ತು ಪಾಯಿಂಟ್ ಎರಡು, ಇಲ್ಲಿ ಬ್ರೆಕೆಟ್ ಓಪನ್ ಮಾಡಿದ್ವಿ ಅಂದರೆ ಒಂದ ಮೈನಸ್ ಅದ, ಮೈನಸ್ ಟೂ ಪಾಯಿಂಟ್ ಜೀರೋ. ಸೇಮ್ ಚಿಹ್ನೆ ಇರುವುದರಿಂದ ಕೂಡಿಸಿ ಉತ್ತರ ಕದೆ ಚಿಹ್ನೆ ಹಚ್ಚಬೇಕು. ಹಾಗಾಗಿ ಒಂಬತ್ತು ಪಾಯಿಂಟ್ ಎರಡು, ಎರಡು ಪಾಯಿಂಟ್ ಜೀರೋನ ಕೂಡಿಸಿದಾಗ ಮೈನಸ್ ಹನ್ನೊಂದು ಪಾಯಿಂಟ್ ಎರಡು. ಎ ಸೆವೆನ್ ಹಿಂದಿಲ್ ಪದ ಮೈನಸ್ ಲೆವೆನ್ ಪಾಯಿಂಟ್ ಟೂ ಅದ, ಮೈನಸ್ ಲೆವೆನ್ ಪಾಯಿಂಟ್ ಟೂ, ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಮೈನಸ್ ಟೂ ಪಾಯಿಂಟ್ ಜೀರೋ ಅದ. ಹಂಗಾರ ಮೈನಸ್ ಲೆವೆನ್ ಪಾಯಿಂಟ್ ಟೂ ಮೈನಸ್ ಟೂ ಪಾಯಿಂಟ್ ಜೀರೋ ಎರಡನ್ನೂ ಸೇರಿಸಿದಾಗ ಮೈನಸ್ ತರ್ಟೀನ್ ಪಾಯಿಂಟ್ ಟೂ. ನೆನಪಿರಲಿ, ಸೇಮ್ ಚಿಹ್ನೆ ಇದ್ದಾಗ ಕೂಡಿಸಿ ಉತ್ತರಕ್ಕೆ ಅದೇ ಚಿಹ್ನೆ ಹಚ್ಚಬೇಕು. ಅವ್ರು ಪ್ಲಸ್ ಸರ್ ಇರಲಿ ಮೈನಸ್ ಇರಲಿ, ಮತ್ತು ಇಂಟು ಬಾಗಿಲೇ ಇದ್ದಾಗಲ್ಲ. ನಾನು ಹೇಳೋದು ಸಂಕಲನ ವ್ಯವಕಲನಕ್ಕೆ ಸೇಮ್ ಚಿಹ್ನೆ ಇದ್ದೂ ಇಲ್ಲ,
ಅವುಗಳನ್ನು ಕೂಡಿಸಿ ಅವುಗಳ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಹಚ್ಚಬೇಕು. ಈಗಾಗಲೇ ನಿಮಗೆ ಸೇತು ಬಂದ ಹಿಂದೆ ಒಂದು ತಿಂಗಳಿತ್ತು, ಇವುಗಳನ್ನು ಡಿಟೇಲ್ಡಾಗಿ ಹೇಳಿನಿ. ಅವಿಭಾಜ್ಯ ಸಂಖ್ಯೆಗಳನ್ನು ಹೆಡ್ಡಿಂಗ್ ಹಾಕಿ ನಿಮಗೆ ಯೂಟ್ಯೂಬ್ ಲಿಂಕ್ನೂ ಬಿಟ್ಟೀನಿ. ಅದನ್ನು ಮತ್ತೊಮ್ಮೆ ನೋಡ್ಬೇಕು, ನಿಮಗೆ ಕನ್ಫ್ಯೂಸ್ ಅದ ಅಂದ್ರೆ ಅದನ್ನು ಅವನ್ನ ಆಗಾಗ ನೋಡ್ತಾ ಇರಬೇಕು. ಅವು ಬೇಸಿಕ್ಸ್ ನಿಮಗೆ. ಓಕೆ, ಮುಂದಿನ ಸ್ಲೈಡ್ ಹೋಗೋಣ. ಇವಾಗ ಮುಂದೆ ಸರಿ ಓಕೆ ಓಕೆ ನಾಲ್ಕನೇದ್ರೊಳಗ ನಾಲ್ಕನೇ ಲೆಕ್ಕ ಮೈನಸ್ 10 ಮೈನಸ್ 6 ಮೈನಸ್ 2 ಪ್ಲಸ್ 2 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿದು. ಸಾಮಾನ್ಯ ವ್ಯತ್ಯಾಸ ಆಗಿತ್ತಂದ್ರೆ ಮುಂದಿನ ಮೂರು ಪದ ಕಂಡುಹಿಡಿದ ನೋಡೋಣ. ಸಮಾಂತರ ಶ್ರೇಣಿ ಆಗುತ್ತಾ ಇಲ್ಲ. ಎ ಟು ಮೈನಸ್ ಎ ಒನ್, ಎ ಟು ಅಂದ್ರೆ ಮೈನಸ್ 6 ಅದ, ಬ್ರ್ಯಾಕೆಟ್ ಹಾಕಿ ಮೈನಸ್ 6 ಹಾಕ್ರಿ. ಈ ಮೈನಸ್ ಅನ್ನೋದು ಸೂತ್ರದ್ದು. ಎ ಒನ್, ಎ ಒನ್ ಅಂದ್ರೆ ಮೈನಸ್ 10, ಬ್ರ್ಯಾಕೆಟ್ ಹಾಕಿ ಮೈನಸ್ 10. ಇಲ್ಲಿ ನೋಡ್ರಿ ಬ್ರ್ಯಾಕೆಟ್ ಅಂದ್ರೆ ಇಂಟು ಇದ್ದಂಗೆ. ಸೊ ಒಂದೇ ಮೈನಸ್ ಅದ, ಮೈನಸ್ 6. ಇಲ್ಲಿ ಬ್ರ್ಯಾಕೆಟ್ ಅದ, ಇಂಟು ಅದ, ಇಲ್ಲೊಂದು ಮೈನಸ್ ಐತಿ, ಇಲ್ಲೊಂದು ಮೈನಸ್ 7 ಅದ, ಹಂಗಾಗಿ ಪ್ಲಸ್ 10. ಸೊ ಬೇರೆ ಬೇರೆ ಚಿಹ್ನೆ ಐತಿ. ಹತ್ತರಾಗ ಆರನ್ನು ಕಳೆದಾಗ ನಾಲ್ಕು ಬರ್ತಾ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರುವುದರಿಂದ ಹತ್ತು ದೊಡ್ಡ ಸಂಖ್ಯೆ ಇಲ್ಲ, ಇದರ ಚಿಹ್ನೆ ಪ್ಲಸ್ ಅದ, ಹಂಗಾಗಿ ಪ್ಲಸ್ 4. ಎ ತ್ರೀ ಮೈನಸ್ ಎ ಟು. ಸೊ ಎ ತ್ರೀ ಅಂದ್ರೆ ಇಲ್ಲಿ ನೋಡ್ಬೋದು ನಾವು ಎಷ್ಟು ಅದ, ಇಲ್ಲೇ ಮೈನಸ್ 2 ಅದ, ಎ ಟು ಅಂದ್ರೆ ಮೈನಸ್ 6 ಅದ, ಹಂಗಾಗಿ ಎ ತ್ರೀ ಮೈನಸ್ 2 ಮೈನಸ್ ಎ ಟು ಮೈನಸ್ 6. ಇಲ್ಲಿ ಒಂದೇ ಮೈನಸ್ ಅದ ಮೈನಸ್ 2, ಇಲ್ಲಿ 2 ಮೈನಸ್ ಅದು ಪ್ಲಸ್ 6. ಚಿಹ್ನೆಗಳು ಭಿನ್ನವಾಗಿ ಅಥವಾ ಬೇರೆ ಬೇರೆ ಆಗಿರೋದ್ರಿಂದ ಆರಾಗಿ 2 ಕಳೆದಾಗ ಉತ್ತರ 4 ಬರ್ತಾ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಈ ನೀರು ಪ್ಲಸ್ ಹಾಕಿದ್ರೆ ಹಾಕಿದ್ರೆ ಬಿಟ್ಟರೆ ಬೇಡ, ಇಟ್ ಮೀನ್ಸ್ ಇದು ಪ್ಲಸ್ 4ಕ್ಕೆ, ಹಾಗಾಗಿ ಪ್ಲಸ್ 4. ಸೊ ಎ ಫೋರ್ ಮೈನಸ್ ಎ ತ್ರೀ, ಅವು ಎಷ್ಟು ಪದ ಕೊಟ್ಟದ್ರೆ ಅಷ್ಟು ಪದ ಮಾಡ್ಬೇಕಿಲ್ಲ, ನಾಲ್ಕು ಪದ ಕೊಟ್ಟ ಅದಕ್ಕೆ ಎ ಫೋರ್ ಮಟ ಮಾಡಿ ನಾನು. ಎ ಫೋರ್ ಮೈನಸ್ ಎ ತ್ರೀ, ಎ ಫೋರ್ ನೋಡ್ಬೋದು ನಾವಿಲ್ಲ 2 ಅಂತದ, 2 ಐತೆ, 2ಕ್ಕೆ 2 ಮೈನಸ್ ಸೂತ್ರದಕ್ಕೆ ಸೂತ್ರದ ಮೈನಸ್. ಎ ತ್ರೀ ಅಂತದ, ಎ ತ್ರೀ ಅಂದ್ರೆ ಮೈನಸ್ 2, ಅದಕ್ಕೆ ಬ್ರೇಕೆಟ್ ಹಾಕಿ ಮೈನಸ್ 2. ಎರಡರ ಮುಂದೆ ಮೈನಸ್ ಇಲ್ಲೇ ಇಲ್ಲ, ತಲೆ ಕೆಡಿಸೋಣ, ಹಂಗಾಗಿ 2ಕ್ಕೆ 2 ಬರ್ರಿ. ಇಲ್ಲಿ 2ರ ಮುಂದೆ ಏನೈತಿ, ಇಲ್ಲೊಂದು ಮೈನಸ್ ಇಲ್ಲೊಂದು ಮೈನಸ್, ಬ್ರ್ಯಾಕೆಟ್ ಅದು ಇಂಟು, 2 ಮೈನಸ್ ಇರೋದ್ರಿಂದ ಪ್ಲಸ್. 2 ಪ್ಲಸ್ 2 ಅಂದ್ರೆ ಸೇಮ್ ಚಿಹ್ನೆ, ಯಾಕೆ ಏನಿಲ್ಲ ಇಲ್ಲಿ ಪ್ಲಸ್ ಇರುತ್ತೆ, ನಿಮಗಾಗಲೇ ಹೇಳಿ ನಾನು. ಅದು ಮೈನಸ್ ಇರಲಿ ಪ್ಲಸ್ ಇರಲಿ ಸೇಮ್ ಚಿಹ್ನೆ ಇದ್ದು ಅಂದ್ರೆ ಸಂಕಲನ ಮತ್ತು ಯೋಗಕ್ಕೆ ಕೂಡಿಸ್ಬಿಡೋದು, ಉತ್ತರಕದ ಚಿಹ್ನೆ ಹಚ್ಚಬೇಕು. ಹಂಗಾಗಿ ಪ್ಲಸ್ 2 ಪ್ಲಸ್ 2 ಅಂದ್ರೆ ಪ್ಲಸ್ 4, ಇಲ್ಲಿ ಪ್ಲಸ್ 4 ಇದ್ದಂಗೆ ಇದು. ಹಂಗಾರೆ ವ್ಯತ್ಯಾಸ ಏನು ಬಂತು, ಪ್ಲಸ್ 4. ಹಂಗಾರೆ ಸಾಮಾನ್ಯ ವ್ಯತ್ಯಾಸ ಈಕ್ವಲ್ ಅದ ಇಲ್ಲಿ. ಸೊ ಆದ್ದರಿಂದ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ. ದೇರ್ಫೋರ್ ಇದು ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಶ್ರೇಣಿ ಹೇಗೆತ್ತಂದ್ರೆ ಮುಂದಿನ ಪದ ಕಂಡಿಡೋಣ. ಎ ಫೈವ್, ಸೊ ಎ ಫೈವ್ ಅಂದ್ರೆ ಹಿಂದಿನ ಪದ ಎಷ್ಟತ್ತಿ, ನಾಲ್ಕನೇ ಪದ 2 ಅದ, ಸಾಮಾನ್ಯ ವ್ಯತ್ಯಾಸ 4. ಸೊ 2ಕ್ಕೆ 4ನ್ನು ಸೇರಿಸಿದ್ರೆ 6, ಇಲ್ಲಂತೂ ಯಾವ ಮೈನಸ್ ಇಲ್ಲ, ತಲೆ ಕೆಡಿಸ್ಕೊಂಡು ಡೈರೆಕ್ಟ್ 2ನ್ನ 4 ಸೇರಿಸಿದ್ರೆ 6. ಎ ಸಿಕ್ಸ್, ಹಿಂದಿನ ಪದ ಎ ಫೈವ್ ಅಂದ್ರೆ 6 ಐತಿ, ಸಾಮಾನ್ಯ ವ್ಯತ್ಯಾಸ ಪ್ಲಸ್ 4 ಅದ, 6ಕ್ಕೆ 4ನ್ನು ಸೇರಿಸಿದ್ರೆ 10 ಬಂತು ಎ ಸಿಕ್ಸು. ಸೊ ಮುಂದಿನ ಪದ ಎ ಸೆವೆನ್, ಎ ಸೆವೆನ್ ಅಂದ್ರೆ ಎ ಸೆವೆನ್ ಹಿಂದಿನ ಪದ 10 ಅದ, ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸ್ತೀನಿ ನಾನು, 10ಕ್ಕೆ 4 ಸೇರಿಸಿರ 14. ಆದ್ದರಿಂದ ಮುಂದಿನ ಮೂರು ಪದಗಳು 6, 10, 14 ಆಗಿವೆ. ಓಕೆ, ಸ್ವಲ್ಪ ಮಿಸ್ಟೇಕ್ ಆಗೈತಿಲ್ಲ, ಮೊದಲ ಪರಿಹಾರ ಬಂತು, ಇಲ್ಲಿ ನೋ ಪ್ರಾಬ್ಲಮ್. ನಾಲ್ಕಕ್ಕೊಳಗೆ 4ರೊಳಗೆ 6ನೇದ್ದು 0.2, 0.22, 0.32, 0.42 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿರಿ ಅಂತ ಹೇಳ. ಸೊ ಮೊದಲೇದು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ, ಅದು ಹೌದಲ್ಲ ಅಂತ ಟೆಸ್ಟ್ ಮಾಡೋಣ. ಎ ಟು ಮೈನಸ್ ಎ ಒನ್, ನಾನು ಹೇಳೋಕ್ಕೆ ವಯಸ್ಸು ಕೇಳುತ್ತಿಲ್ಲ. ಎ ಟು ಮೈನಸ್ ಎ ಒನ್, ಓಕೆ. ಎ ಟು ಅಂದ್ರೆ ಮೈನಸ್, ಸಾರಿ 0.22, ಮೈನಸ್ಗೆ ಮೈನಸ್ಸು, ಎ ಒನ್ ಅಂದ್ರೆ 0.2. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ಕಳಿವತ್ನಾಗ ಹೆಂಗೆ ಬಂತು ಅಂತ ಒಮ್ಮೆ ಹೇಳ್ತೀನಿ, ನಾನು ಕಳಿಯೋದು ನಾನು ಒಳ್ಳೆ ಮೇಲೆ ಹೇಳಲ್ಲ. ಸೊ ಈ ಸರಿ ನೋಡಿ, 0.22,
ಇಲ್ಲಿ ನೋಡ್ರಿ ಏನೇ ಇರ್ತದೆ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ಜೀರೋ ಪಾಯಿಂಟ್ಗಳ ಪಾಯಿಂಟ್ ಕರೆಕ್ಟ್ ಬರ್ಬೇಕಾ? ಎರಡು. ಇಲ್ಲೊಂದು ಸ್ಥಾನ ಕಡಿಮೆ ಬಿತ್ತು ನೋಡು, ಅಲ್ಲಿ ಏನ್ಬೇಕು ನಾವು ಜೀರೋ ತಗೋದು. ಸೊ ಇವಾಗ ಇದನ್ನು ಕಳಿಬೇಕು, ಬೇರೆ ಬೇರೆ ಚಿಹ್ನೆ ಐತಿವ, ಎರಡಕ್ಕ ಎರಡು, ಎರಡರ ಎರಡು ಅಂತಂದ್ರೆ ಸೊನ್ನೆ, ಪಾಯಿಂಟಿಗೆ ಪಾಯಿಂಟು. ಸೊ ಪಾಯಿಂಟಿಗೆ ಪಾಯಿಂಟು, ಜೀರೋಕ್ಕ ಜೀರೋ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಪ್ಲಸ್ ಟೂ ಪಾಯಿಂಟ್ ಟೂ, ಜೀರೋ ಪಾಯಿಂಟ್ ಟೂ ಟು ಅನ್ನೋದು ದೊಡ್ಡದು. ಗೊತ್ತೇನು ಬಂತು? ಜೀರೋ ಪಾಯಿಂಟ್ ಜೀರೋ ಟೂ. ಸೊ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟೂ. ಸೊ ಎ ತ್ರೀ ಅಂದರೆ ಎಷ್ಟದ ಇಲ್ಲಿ ನಾವು ನೋಡ್ಬೋದು, ಜೀರೋ ಪಾಯಿಂಟ್ ತ್ರಿಬಲ್ ಟೂ ಅದ, ಮೈನಸ್ಗೆ ಮೈನಸ್ಸು, ಎ ಟೂ ಅಂದ್ರೆ ಜೀರೋ ಪಾಯಿಂಟ್ ಡಬಲ್ ಟೂ. ಸೊ ಕಳೆದಾಗಿದ್ದು ಜೀರೋ ಪಾಯಿಂಟ್ ಜೀರೋ ಟೂ. ಆಗಲೇ ಮಾಡಿದ್ನಲ್ಲ ಸೇಮ್ ಹಂಗೆ ನೋಡಿ, ಹೊಸ್ತೇನೆ ಅಲ್ಲಿ ನಮ್ಮೆ ಪ್ಲಸ್ ಜೀರೋ ಪಾಯಿಂಟ್ ತ್ರಿಬಲ್ ಟೂ ಮೈನಸ್ ಜೀರೋ ಪಾಯಿಂಟ್ ಡಬಲ್ ಟೂ. ಇಲ್ಲೊಂದು ಸೊನ್ನೆ ಕಡಿಮೆ, ಇಲ್ಲೊಂದು ಸ್ಥಾನ ಕಡಿಮೆ ಇತ್ತು, ಸ್ಥಾನ ಕಡಿಮೆ ಇದ್ರೆ ಸೊನ್ನೆ ತಗೋಬೇಕು. ಪಾಯಿಂಟ್ಗಳ ಪಾಯಿಂಟ್ ಇರ್ಬೇಕಾ, ಕರೆಕ್ಟ್ ಮೊಗಲ ಸಂಖ್ಯೆ ಮೊಗಲ ಹಚ್ಕೋಬೇಕು, ಒಂದ್ರ ಕೆಳಗೆ ಒಂದು ಕರೆಕ್ಟಾಗಿ, ಇಲ್ಲಾಂತ ತಪ್ಪು ಬಂದ್ಬಿಡ್ತು ಉತ್ತರ. ಸೊ ಎರಡಕ್ಕೆ ಎರಡು, ಯಾಕಂದ್ರೆ ಚಿಹ್ನೆ ಬೇರೆ ಅದು ಕಳಿಬೇಕು. ಎರಡರಿಗೆ ಎರಡು ಅಂತಂದ್ರೆ ಸೊನ್ನೆ, ಎರಡರಿಗೆ ಎರಡು ಅಂತಂದ್ರೆ ಸೊನ್ನೆ, ಪಾಯಿಂಟಿಗೆ ಪಾಯಿಂಟು, ಜೀರೋ ಅಂದ್ರೆ ಜೀರೋ, ಜೀರೋನೋ ಬರುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಹಂಗೆ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಟು ಅಂದ್ರೆ ಒಂದೇ, ಬರೀ ಜೀರೋ ಪಾಯಿಂಟ್ ಜೀರೋ ಟು ಅಂತ. ಹಂಗಾರೆ ಮುಂದೊಂದು ಮಾಡೋ ಅವಶ್ಯಕತೆನೇ ಇಲ್ಲೋ ನಾವಿಲ್ಲಿ. ಯಾಕೆ ಹೇಳ್ರಿ, ಇಲ್ಲಿ ಮೇಲೆ ಜೀರೋ ಪಾಯಿಂಟ್ ಜೀರೋ ಟು ಬಂತು, ಇಲ್ಲಿ ಮೇಲೆ ಇಲ್ಲಿ ಕೆಳಗೆ ಜೀರೋ ಪಾಯಿಂಟ್ ಡಬಲ್ ಜೀರೋ ಟು ಬಂತು, ಎರಡು ಈಕ್ವಲ್ ಇಲ್ಲ ಅಂತ ಇಲ್ಲೇ ಗೊತ್ತಾಗ್ಬೇಡ, ಸಮಾನ್ಸ್ ಹೇಳಿ ಅಲ್ಲ ಅಲ್ಲ ಅಂತೇಳಿ ಮುಂದೊಂದು ಮಾಡೋ ಅವಶ್ಯಕತೆನೇ ಇಲ್ಲ. ಆದ್ದರಿಂದ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು, ದೇರ್ ಫೋರ್ ಇದು ಸಮಾಂತರ ಸೇಡಿ ಆಗಿಲ್ಲ. ಸಮಾಂತರ ಸೇಡಿ ಆಗಿಲ್ಲ ಅಂದ್ರೆ ಮುಂದಿನ ಮೂರು ಪದ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನಾಲ್ಕನೇದ್ರೊಳಗೆ ಏಳನೇದ್ದು, ಜೀರೋ ಕಾಮ ಮೈನಸ್ ಫೋರ್ ಕಾಮ ಮೈನಸ್ ಏಟ್ ಕಾಮ ಮೈನಸ್ ಟ್ವೆಲ್ವ್ ಡ್ಯಾಶ್ ಡ್ಯಾಶ್ ಸಮಾಂತರ ಸೇಡಿಯಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡೀರಿ. ನೋಡೋಣ ಇವಾಗ ಪರಿಹಾರ. ಸೊ ಎ ಟು ಮೈನಸ್ ಎ ಒನ್, ಎ ಟು ಅಂದ್ರೆ ಮೈನಸ್ ಫೋರ್, ಎ ಒನ್ ಅಂದ್ರೆ ಜೀರೋ ಅದ, ನಾಲ್ಕರ ಮುಂದೆ ಒಂದ ಮೈನಸ್ ಅದ ಮೈನಸ್ ನಾಲ್ಕು. ಸೊ ಸೊನ್ನೆ ಧನ ಸಂಖ್ಯೆನೂ ಅಲ್ಲ ಋಣ ಸಂಖ್ಯೆನೂ ಅಲ್ಲ, ಮೈನಸ್ ಫೋರ್ ಬರೋದಷ್ಟು ಪ್ಲಸ್ ಫೋರ್ ಬರೋದಷ್ಟು, ಬಟ್ ಇಲ್ಲೇ ಮೈನಸ್ ಒಂದು ಅದ ಮೈನಸ್ ಬರೀರಿ. ಸೊ ಇಲ್ಲಿ ಸೇಮ್ ಚಿಹ್ನೆ ಅದು, ಯಾಕೆ ಎರಡು ಮೈನಸ್ ಮೈನಸ್ ಸೇಮ್ ಚಿಹ್ನೆ ಅದು, ಸೇಮ್ ಚಿಹ್ನೆ ಇರೋದರಿಂದ ಕೂಡಿಸಿ ಉತ್ತರಗಳ ಚಿಹ್ನೆ ಹಚ್ಚಬೇಕು. ನಾಲ್ಕಕ್ಕೆ ಸೊನ್ನೆಯನ್ನು ಕೂಡಿಸಿದ್ರೆ ಅದೇ ಸಂಖ್ಯೆನೇ ಬರ್ತದೆ ನಮ್ಗೆ ಗೊತ್ತು, ಯಾಕಂದರೆ ಸೊನ್ನೆಗೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿದ್ರೂ ಕಳೆದರೂ ಕೂಡ ಒಳ್ಳೆ ಅದೇ ಸಂಖ್ಯೆನೇ ಬರ್ತಾ ನಾಲ್ಕು. ಸೊ ಎರಡು ಮೈನಸ್ ಬಂದಿರೋದ್ರಿಂದ ಮೈನಸ್ ನಾಲ್ಕು. ಸೊ ನಂತರ ಎ ತ್ರೀ ಮೈನಸ್ ಎ ಟು, ಸೊ ಎ ತ್ರೀ ಅಂದ್ರೆ ಮೈನಸ್ ಏಟ್, ಮೈನಸ್ಗೆ ಮೈನಸ್ಸು, ಎ ಟು ಅಂದ್ರೆ ಮೈನಸ್ ನಾಲ್ಕು. ಸೊ ಎಂಟ್ರ ಮುಂದೆ ಒಂದ ಮೈನಸ್ ಅದ ಮೈನಸ್ ಏಟ್, ಇಲ್ಲಿ ಎರಡು ಮೈನಸ್ ಅದ ನೋಡ್ರಿ. ಸೊ ಮೈನಸ್ ಮೈನಸ್ ಪ್ಲಸ್ ಫೋ, ಬೇರೆ ಬೇರೆ ಚಿಹ್ನೆ ಇರುವುದರಿಂದ ಕಳಿಬೇಕು. ಎಂಟರಲ್ಲಿ ನಾಲ್ಕನ್ನು ಕಳೆದಾಗ ನಾಲ್ಕು ಬರುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ನಾಲ್ಕು. ಸೊ ನಂತರ ಎ ಫೋರ್ ಮೈನಸ್ ಎ ತ್ರೀ, ಎ ಫೋರ್ ಅಂದ್ರೆ ಮೈನಸ್ ಹನ್ನೆರಡು, ಸೊ ಮೈನಸ್ಗೆ ಮೈನಸ್ಸು, ಎ ತ್ರೀ ಅಂದ್ರೆ ಮೈನಸ್ ನಾಲ್ಕು. ಸೊ ಮೈನಸ್ ಹನ್ನೆರಡಕ್ಕೆ ಹನ್ನೆರಡು, ಇಲ್ಲಿ ಮೈನಸ್ ಎರಡು ಅದು. ಸೊ ಪ್ಲಸ್ ಇಲ್ಲೇ ಮಿಸ್ಟೇಕ್ ಆಗೈತದ, ಇಲ್ಲಿ ಏನಾಗ್ಬೇಕಂದ್ರೆ ಇದು ಮೈನಸ್ ಏಟ್ ಆಗಬೇಕಿದು ಇಲ್ಲೇ, ಯಾಕಂದ್ರೆ ಮೂರನೇ ಪದ ಏನೈತಿ ಎಂಟು ಅದ ನೋಡಿ ಮೇಲೆ, ಇದು ಎಂಟ ಇದು ಇದು ಎಂಟಿದು ಮೈನಸ್ ಏಟ್ ಅದು ಮಿಸ್ಟೇಕ್ ಆಗೈತಿ ಮೈನಸ್ ಏಟ್. ಹಂಗಾರೆ ಮೈನಸ್ ಮೈನಸ್ಸು ಪ್ಲಸ್ ಏಟ್, ಹನ್ನೆರಡರಲ್ಲಿ ಎಂಟನ್ನು ಕಳೆದಾಗ ನಾಲ್ಕು ಬರುತ್ತೆ, ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ನೋಡ್ರಿ, ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಸೇಮ್ ಬಂತು. ಹಂಗಾರೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಅದ ಅಂದ್ರೆ ಸ್ಥಿರವಾಗಿ ಆಯ್ತಂದ್ರೆ ಅದು ಗ್ಯಾರಂಟಿ ಸಮಾನ ಸಡಿಯಾಗಿರ್ತದೆ. ಆದ್ದರಿಂದ ಎ ಟು ಮೈನಸ್ ಎ ಒನ್, ಎ ತ್ರೀ ಮೈನಸ್ ಎ ಟು ಈಸ್ಕೋಲ್ ಟು ಎ ಫೋರ್ ಮೈನಸ್ ಎ ತ್ರೀ ಆಯಿತು, ದೇರ್ಫೋರ್ ಇದು ಸಮಾಂತರ ಸೇಡಿಯಾಗಿದೆ. ಹಂಗಾರೆ ಮುಂದಲ ಪದಗಳನ್ನು ಕಂಡುಹಿಡಿಯಬೇಕು ನಾವು, ಮುಂದಲ ಮೂರು ಪದಗಳನ್ನು. ಎ ಫೈವ್ ಹಿಂದಿನ ಪದ, ಎ ಫೋರ್ ಅದ ಅದು ಮೈನಸ್ ಹನ್ನೆರಡು ಅದ, ಪ್ಲಸ್ ಡಿ, ಡಿ ಕೂಡಿಸ್ಬೇಕಂದ್ರೆ ಮೈನಸ್ ಫೋ. ಸೊ ಹನ್ನೆರಡು ಮುಂದೆ ಒಂದ ಮೈನಸ್ ಅದ ಮೈನಸ್ ಹನ್ನೆರಡು, ನಾಲ್ಕರ ಮುಂದೆ ಒಂದ ಮೈನಸ್ ಅದ ಮೈನಸ್ ನಾಲ್ಕು, ಸೇಮ್ ಚಿಹ್ನೆ ಹೊಂದೆವು ಮೈನಸ್ ಹದಿನಾರು. ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಅಣ್ಣ, ಯಾಕೆ ಅದೇ ಅದ ಒಳ್ಳೆ ಮೇಡಮ್.
ए सिक्स हिंदी पद माइनस सिक्सटीन प्लस सामान्य व्यत्यास माइनस नाक माइनस नाकु हद्नार मुद माइनस माइनस हद्नार नाक मुझे नोड़ ना माइनस माइनस नाकु सेम चिन्ह कूड़ी माइनस इपत् ए सेवन अंदर ए सेवन हिंदी पद ए सिक्स माइनस ट्वेंटी अद प्लस डी माइनस फोर बंदते सो वो माइनस माइनस इपत् इले वो माइनस माइनस नाकु सेम चिन्ह कूड़ा इपत्नाकु कूड़द चिन्ह हूँ माइनस ट्वेंटी फोर आदि ಮುಂದಿನ ಮೂರು ಪದಗಳು ಮೈನಸ್ ಹದಿನಾರು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ನಾಲ್ಕು ಆಗಿವೆ. ಓಕೆ, ನೆಕ್ಸ್ಟ್ ನೋಡಿ. ಹಾಂ, ಹತ್ತನೇ ಲೆಕ್ಕ. ಎ ಟೂ ಎ ತ್ರೀ ಎ ಫೋರ್ ಎ ಡ್ಯಾಶ್ ಡ್ಯಾಶ್ ಸಮಾಂತರ ಸಿ ಡಿ ಆಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿ. ನಮ್ಮ ವಿದ್ಯಾರ್ಥಿಗಳಿಗೆ ಬೀಸ್ ಪದಗಳು ಬಂದಾಗ ಸ್ವಲ್ಪ ಭಯ, ಭಾಳ ಭಯ ಇಲ್ಲ, ಅದೇನು ತೊಡಗೋದಿಲ್ಲ, ನೋಡೋಣ. ಎ ಟು ಮೈನಸ್ ಎ ಒನ್, ಎ ಟು ಅಂದರೆ ಎರಡು ಎ, ಮೈನಸ್ ಎ ಒನ್ ಅಂದರೆ ಎ. ಸೊ ಇಲ್ಲೇ ಇಲ್ಲಿ ಸೇಮ್ ಬೇರೆ ಬೇರೆ ಚಿನ್ನದ ಕಳೆಯಬೇಕು. ಇಲ್ಲಿ ನೋಡಿ ಏನೇ ಇರೋದು ಏನಿರುತ್ತಿಲ್ಲ, ಒಂದಿರುತ್ತಾ, ಇದು ನೆನಪಿರಲಿ, ಒಂದಿರುತ್ತ ನೋಡಿರುವಾಗ. ಎ ಟು ಮೈನಸ್ ಎ ಒನ್, ಎ ಟು ಅಂದರೆ ಎರಡು ಎ, ನೀನು ಪ್ಲಸ್ ಇರುತ್ತೀನಿ, ಮೈನಸ್ ಒಂದು ಎ. ಬೇರೆ ಬೇರೆ ಚಿನ್ಹ ಐತಿ ಕಳೀತೀವಿ, ಎರಡರ ಒಂದನ್ನು ಕಳೀತೀವಿ. ಮೊದಲ ಸಜಾತಿಯದವಲ್ಲಿ ನೋಡ್ಬೇಕು, ನೋಡಿ ಇಲ್ಲಿ ಎ ಐತಿ, ಇಲ್ಲಿ ಐತಿ, ಸಜಾತಿ ಅದ. ಸ ಬೇರೆ ಬೇರೆ ಜಾತಿ ಐತಿ, ಹೆಂಗಾರೆ ಎರಡರ ಒಂದನ್ನು ಕಳೆದಾಗ ಒಂದು ಬರುತ್ತೆ. ದೊಡ್ಡ ಸೆಕೆಂಡ್ ಚಿನ್ಹ ಎಲ್ಲಿ ಪ್ಲಸ್ ಇರುತ್ತೆ, ಹಂಗೆ ಪ್ಲಸ್ ಒಂದು ಎ. ಸೊ ನಂತರ ಎ ತ್ರೀ ಮೈನಸ್ ಎ ಟೂ, ಸೊ ಎ ತ್ರೀ ಅಂದ್ರೆ ಮೂರು ಎ, ಮೈನಸ್ಕ್ಕೆ ಮೈನಸ್ಸು, ಎ ಟೂ ಅಂದ್ರೆ ಎರಡು ಎ. ಹಂಗಾರೆ ಇಲ್ಲಿ ಕೂಡ ಎ ಎ ಸೇಮ್ ಜಾತಿ ಅದ, ಮೂರ ಎರಡು ಕಳೆದ್ರ ಒಂದು ಉಳಿದೈತಿ. ಎ ಬೀಜ ಪದ ಬರೀಬೇಕು ಇಲ್ಲಿ, ಒಂದು ಹಚ್ಚರ ಹಚ್ಚರಿ ಬಿಟ್ಟಿರಬೇಡಿ ಒಂದು ಎ. ಯಾಕಂದ್ರೆ ಪ್ರತಿಯೊಂದು ಬೀಜ ಪದಗಳ ಸಹಗುಣಕ ಯಾವುದೇ ಸಂಖ್ಯೆ ಇರದೇ ಇದ್ರೆ ಒಂದು ಇದ್ದೇ ಇರುತ್ತೆ. ಎ ತ್ರೀ ಮೈನಸ್, ಹಾಂ ಇದು ಎ ಫೋರ್ ಮೈನಸ್ ಎ ಟು ಆಗಬೇಕಿದು, ಒಂದು ನಿಮಿಷ. ಸೊ ಇದು ಎ ಫೋರ್ ಮೈನಸ್ ಎ ತ್ರೀ. ಸೊ ಎ ಫೋರ್ ಅಂದ್ರೆ ನಾಲ್ಕು ಎ ಅದ, ಮೈನಸ್ ಎ ತ್ರೀ ಅಂದರೆ ಮೂರು ಎ ಅದ, ನಾಲ್ಕರ ಮೂರು ಕಳೆದ್ರೆ ಒಂದು, ಏಕ್ ಎ ಒಂದು ಎ. ಎ ಸೇಮ್ ಆಗೈತಿ, ಸಾಮಾನ್ಯ ವ್ಯತ್ಯಾಸ ಸೇಮ್ ಅದ. ಆದ್ದರಿಂದ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ. ಸೊ ದೇರ್ ಫೋರ್ ಇದು ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಸೇಡಿ ಆಗೈತೆ ಅಂದರೆ ಮುಂದಿನ ಮೂರು ಪದ ಕಂಡಿಡೋಣ. ಸೊ ಮುಂದಿನ ಮೂರು ಪದಗಳು ಏನಕ್ಕೊ ಡೈರೆಕ್ಟ್ ಬರೀ ನಾನು ಐದು ಎ ಆರು ಎ ಏಳು ಎ ಹಾಕವು. ಹೆಂಗಂದ್ರೆ ಇಲ್ಲಿ ನಾಲ್ಕು ಎ ಐತಾ, ವ್ಯತ್ಯಾಸ ಒಂದು ಎ ಐತೆ, ನಾಲ್ಕು ಎ ಒಂದು ಎ ಕುಡಿಸಿದ್ರೆ ಐದು ಎ ಆಯ್ತು. ಹಂಗಾರೆ ಹಿಂದಿನ ಪದ ಐದು ಎ ಐತೆ ಅಂದ್ರೆ ಮುಂದಿನ ಪದ ಏನಾಗುತ್ತೆ, ಆರು ಎ ಆಗುತ್ತೆ. ಯಾಕೆ ಎ ಐದು ಎ ಮತ್ತು ಇದು ಒಂದು ಎ ಕುಡಿಸ್ತೀವಿ ಆರು ಎ. ಹಂಗಾರೆ ಇದು ಆರು ಎ ಅಂದ್ರೆ ವ್ಯತ್ಯಾಸ ಐ ಒಂದು ಎ ಐತಿ, ಮತ್ತು ಅದಕ್ಕೆ ಒಂದು ಎ ಕುಡಿಸಿ ಏಳು ಎ. ಇದು ಹೆಂಗೆ ಬರುತ್ತೆ ನಿಮ್ಮ ಮಗಳು ಇರ್ತ ಆ ಟೈಪ್ ಮಾಡಿ ನೀವು ತಿಳ್ಕೊಳ್ಬೇಕು. ಸೊ ಡೈರೆಕ್ಟ್ ಅದ. ನೆಕ್ಸ್ಟ್, ಓಕೆ. ಮೈನಸ್ ಒನ್ ಬೈ ಟು, ಮೈನಸ್ ಒನ್ ಬೈ ಟು, ಮೈನಸ್ ಒನ್ ಬೈ ಟು, ಮೈನಸ್ ಒನ್ ಬೈ ಟು, ರಿಪೀಟೆಡ್ ಐತೆ ನೋಡಿಲ್ಲ. ಸೊ ರಿಪೀಟ್ ಆಗಿ ಐತಂದ್ರೆ ವ್ಯತ್ಯಾಸ ಜೀರೋ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡೋಣ ಇವಾಗ ಏನು ಬರುತ್ತೆ ಅಂತ. ಎ ಟು ಮೈನಸ್ ಎ ಒನ್, ಮೈನಸ್ ಒನ್ ಬೈ ಟು, ಮೈನಸ್ಗೆ ಮೈನಸ್ ಎ ಒನ್ ಮೈನಸ್ ಒನ್ ಬೈ ಟು. ಸೊ ಮೈನಸ್ ಒನ್ ಬೈ ಟು ಮೈನಸ್ ಮೈನಸ್ ಎರಡೋ ಪ್ಲಸ್ ಒನ್ ಬೈ ಟು, ಬೇರೆ ಬೇರೆ ಚಿಹ್ನೆ ಐತಿ, ಕ್ಯಾನ್ಸಲ್ ಮಾಡಿದ ಉತ್ತರ ಝೀರೋ, ಸಾಮಾನ್ಯತೆ ಝೀರೋ ಬಂತು. ಇನ್ನು ಎ ತ್ರೀ ಮೈನಸ್ ಎ ಟು ಸೇಮ್ ಮ್ಯಾಲೆ ಮಾಡಿದಂಗೆ ಮಾಡೋದು, ಏನೇನು ಚೇಂಜ್ ಇಲ್ಲ. ಸೊ ಅದು ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಕ್ಯಾನ್ಸಲ್ ಝೀರೋ. ಎ ಫೋರ್ ಮೈನಸ್ ಎ ತ್ರೀ ಸೇಮ್ ಮೇಲಿನಿಂದ ಕ್ಯಾನ್ಸಲ್ ಮಾಡಿದ್ರೆ ಅದು ಕೂಡ ಝೀರೋ ಬರ್ತಾ ಮೇಲಿನಂತೆ ಮಾಡೋದು. ಸೊ ಆದ್ದರಿಂದ ಎ ಟು ಮೈನಸ್ ಎ ಒನ್ ಇಸ್ಕೋಲ್ ಟು ಎ ತ್ರೀ ಮೈನಸ್ ಎ ಟು ಇಸ್ಕೋಲ್ ಟು ಎ ಫೋರ್ ಮೈನಸ್ ಎ ತ್ರೀ. ಸೊ ದೇರ್ಫೋರ್ ಇದು ಸಮಾಂತರ ಸಿಡಿ ಆಗೈತೆ. ಸಮಾಂತರ ಸಿಡಿ ಆಗೈತೆ ಅಂದರೆ ಮುಂದಿನ ಮೂರು ಪದಗಳು. ನಿಮಗೆ ಯಾವಾಗಲೂ ಮುಂದಿನ ಮೂರು ಪದ ಅಂತ ಕೇಳೋಂಗಿಲ್ಲ, ಮುಂದಿನ ನಾಲ್ಕು ಪದ, ಮುಂದಿನ ಎರಡು ಪದ, ಮುಂದಿನ ಐದು ಪದ ಅಂತ ಕೇಳ್ಬೋದು. ಮೂರು ಕೇಳಲ್ಲ, ಹೆಚ್ಚು ಕೇಳಲ್ಲ, ಕಡಿಮೆ ಕೇಳಲ್ಲ ಅನ್ಬಾರ್ದು. ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕಂಡುಹಿಡಿಬೇಕು. ಸೊ ಈಗ ನಾಲ್ಕು ಪದ ಅವರೇ ಕೊಟ್ಟರೆ ಐದನೇ ಪದ ಕಂಡುಹಿಡಿಬೇಕು.
ಹಂಗೆ ಹಿಂದಿನ ಪದ ಏನದ ಮೈನಸ್ ಒನ್ ಬೈ ಟು ಅದ ಎ ಫೋರ್ ಪ್ಲಸ್ ಜೀರೋ ಮೈನಸ್ ಒನ್ ಬೈ ಟೆಕ್ ಪಾಯಿಂಟ್ ಟು ಮೈನಸ್ ಒನ್ ಪಾಯಿಂಟ್ ಟು ಜೀರೋ ಕೊಡಿಸಿದ್ರೆ ಮೈನಸ್ ಒನ್ ಬೈ ಟೂನ. ಅದೇ ಥರನೇ ಎ ಫೈವ್ ಹಿಂದಿನ ಪದ ಏನು ಬಂದಿತ್ತು ಎ ಸಿ ಎ ಫೈ ಸಾರಿ ಎ ಸಿಕ್ಸ್ ಹಿಂದಿನ ಪದ ಮೈನಸ್ ಒನ್ ಬೈ ಟು ಬಂದಿತ್ತು ಎ ಫೈವ್ ಪ್ಲಸ್ ಡಿ ಜೀರೋ ಬಂದತಿ ಮೈನಸ್ ಒನ್ ಪಾಯಿಂಟ್ ಟು ಪ್ಲಸ್ ಜೀರೋ ಅಂದರೆ ಮೈನಸ್ ಒನ್ ಬೈ ಟು. ಎ ಸೆವೆನ್ ಅದು ಹಿಂದಿನ ಪದ ಎ ಸಿಕ್ಸ್ ಅದ ಮೈನಸ್ ಒನ್ ಬೈ ಟು ಪ್ಲಸ್ ಡಿ ಜೀರೋ ಅದ ಮೈನಸ್ ಒನ್ ಬೈ ಒನ್ ಪಾಯಿಂಟ್ ಟು ಪ್ಲಸ್ ಜೀರೋ ಅಂದರೆ ಮೈನಸ್ ಒನ್ ಬೈ ಟು. ಸೊ ಆದ್ದರಿಂದ ಮುಂದಿನ ಮೂರು ಪದಗಳು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಆಗಿವೆ. ಓಕೆ, ಸ್ವಲ್ಪ ಡಿಫ್ರೆಂಟ್ ಅದ ನೋಡ್ರಿ. ಎ ಎ ಸ್ಕ್ವೇರ್ ಎ ಕ್ಯೂಬ್ ಎ ಫೋರ್ ಇದು ಸಮಾಂತರ ಸೀಡಿ ಆಗಿರಿ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಸೊ ಎ ಟು ಮೈನಸ್ ಎ ಒನ್, ಎ ಟು ಅಂದರೆ ಎ ಸ್ಕ್ವೇರ್ ಅದ, ಎ ಒನ್ ಅಂದರೆ ಎ ಐತಿ. ಇವನ್ನ ಕಳೆಯೋಕೆ ಕೂಡ್ಸೋಕೆ ಬರೋದೇ ಇಲ್ಲ, ಯಾಕಂದರೆ ವಿಜಯಾತಿ ಅದು ಇದ್ರ ಉತ್ತರ ಇಷ್ಟೇ. ಎ ತ್ರೀ ಮೈನಸ್ ಎ ಟು ಅಂದರೆ ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ಇದು ವಿಜಯಾತಿ ಅದ, ಏನು ಮಾಡೋಕೆ ಬರಲ್ಲ, ಇಷ್ಟೇ ಇದ್ರ ಉತ್ತರ. ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಟು, ಯಾಕಂದರೆ ಎರಡು ಪದ ಈಕ್ವಲ್ ಬಂದೇ ಇಲ್ಲ ಅಂದರೆ ಶ್ರೇಡೆ ಯಾಕೆ ಸಾಧ್ಯನೇ ಇಲ್ಲ, ಮುಂದಿನ ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ, ಸಮಾಂತರ ಶ್ರೇಣಿ ಅಲ್ಲ ಅಂದ್ರೆ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ, ನಾಲ್ಕನೇದೊಳಗೆ ಹನ್ನೆರಡನೇದು ಭಾಳ ಮುಖ್ಯ. ಸೊ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಇದನ್ನು. ಎ ಟು ಮೈನಸ್ ಎ ಒನ್, ಎ ಟು ಅಂದ್ರೆ ರೂಟ್ ಏಟ್ ಮೈನಸ್ ಎ ಒನ್ ಅಂದ್ರೆ ರೂಟ್ ಟು, ಹಾಗೆ ರೂಟ್ ಏಟ್ ಇರಿದ ಟೂ ರೂಟ್ ಟು ಹೇಗಾಯಿತು ಅಂತ ನೋಡೋಣ. ಭಾಳ ಸರಳ ಹೇಳ್ತೀನಿ ಇವಾಗ ನೀನು ನಿಮಗೆ ಇಲ್ಲ. ಎಂಟನ್ನು ಅವಿಭಾಜ್ಯ ಸಂಖ್ಯೆಯಿಂದ ಕಡಿತ ಹೊಡಿಬೇಕು. ರೂಟ್ನಾಗಿದ್ದು ಯಾವಾಗಲೂ ಅವಿಭಾಜ್ಯ ಸಂಖ್ಯೆ ಅಂದರೆ ಕಡಿತ ಹೊಡಿಬೇಕು. ಎರಡು ನಾಲ್ಕಲೇ ಎರಡು, ಎರಡಲೇ ಎರಡು, ಒಂದಲೇ ಗುಂಪು ಮಾಡಿರಿ ಎರಡೆರಡಂತೆ, ಎರಡೆರಡಂತೆ ಇಲ್ಲಿ ಒಂದು ಎರಡರದು ಗುಂಪು ಆತ ಎರಡು ಹೊರಗೆ ಬಂದ್ಬಿಡುತ್ತೆ. ಹಂಗಾರೆ ಇನ್ನೊಂದು ಎರಡು ಐತಿ ಇಲ್ಲಿ, ಈ ಎರಡರ ಜೊತೆ ಯಾವುದು ಇಲ್ಲ ಇಲ್ಲ, ಯಾರೂ ಇಲ್ಲ ಇಲ್ಲ ಅಂದರೆ ಎರಡು ಒಳಗೆ ಬಿಡುತ್ತೆ. ಹಂಗಾರೆ ಎಂಟರೊಳಗೆ ಏನಾಯಿತು, ಇವು ಎರಡರದೊಂದು ಗುಂಪು ಆತು ಹೊರಗೆ ಬಂದ್ಬಿಡುತ್ತೆ. ಹಂಗಾರೆ ಒಳಗೆ ಏನು ಉಳಿತು, ಎರಡು ಉಳಿದೈತಿ. ಯಾವ್ದು ಗುಂಪಾಗತ್ತೆ ಅದು ಹೊರಗೆ ಬರುತ್ತೆ, ಗುಂಪು ಯಾವುದಾದ್ರೆ ಒಳಗೆ ಉಳಿದೈತಿ. ಸೊ ಎರಡು ಒಂದು ಗುಂಪು ಆಯಿತು, ಎರಡು ಒಂದು ಗುಂಪು ಆಗ್ಯಾವ ಅಂದ್ರೆ ಅದು ಎರಡು ಅಷ್ಟು ಹೊರಗೆ ಬಂದ್ಬಿಡ್ತಾವೆ. ಇದರ ರೂಟ್ ಟು ಮೈನಸ್ ರೂಟ್ ಟು ರೂಟ್ ಟು, ಇಲ್ಲಿ ಏನೂ ಇರದೇ ಇದ್ರೆ ಒಂದು ಇರುತ್ತೆ ಮೊದಲು, ಇಲ್ಲಿ ಏನಿರೋದು ಚಿಹ್ನೆ ಪ್ಲಸ್ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ರೂಟ್ ಟು ಅದ, ಇಲ್ಲಿ ರೂಟ್ ಟು ಅದ ಅಂದ್ರೆ ಸಜಾತಿ ಐತಿ ಅಂದಂಗೆ ನೆನಪಿರಲಿ. ಬೀಜ ಪದಕ್ಕೂ ಕಳೆದು ಕೂಡಿಸೋದು ಮಾಡ್ಬೇಕಾದ್ರೆ ಸಜಾತಿ ಬೇಕು, ಇವಕ್ಕೆ ರೂಟ್ನಾಗ ರೂಪನೂ ಕುಳಿದು ಕಳೆದು ಕೂಡಿಸೋದು ಮಾಡ್ಬೇಕಾದ್ರೆ ಅವಕ್ಕೂ ಕೂಡ ಸಜಾತಿ ಇರಬೇಕು. ಅವು ಹಂಗಾರೆ ಕಳಿ ಹೊತ್ತಿನಾಗ ಹೊರಗುಲ್ಲು ಹೊರಗುಲ್ಲು ಕಳಿಬೇಕು, ಒಳಗುಲ್ಲು ಒಟ್ಟು ಕಳೆಯಕ್ಕೆ ಕೂಡ್ಸೋಂಗಿಲ್ಲ, ಒಳಗಲ್ಲಿ ಹೆಂಗಿರ ತಂಗ ಬರಿಬೇಕು. ಹೊರಗುದಷ್ಟೇ ಏನಿದ್ರು ಕಳಿದು ಕೂಡಿಸು ನೋಡ್ರಿ. ಪ್ಲಸ್ ಟು ಮೈನಸ್ ಒಂದು ಕಳೆದ್ರೆ ಪ್ಲಸ್ ಒಂದು ಬರುತ್ತೆ. ನೀವು ಇಲ್ಲಿ ಒಂದು ಹಚ್ಚರ ಹಚ್ಚರಿ ಬಿಟ್ಟಿರ್ಬೇಕು, ಯಾಕೆ ಏನೂ ಇರದೆ ಸಾಗುಣಕ್ಕೆ ಬಂದಿರುತ್ತೆ. ನೀವು ಹಚ್ಚಿದ್ರೆ ನೋ ಪ್ರಾಬ್ಲಮ್. ಇನ್ನು ರೂಟ್ ಟು ರೂಟ್ ಟು ಸೇಮ್ ಅದು, ರೂಟ್ ಟು ಏಟ್ರೆ ತದನ್ನು ಬರಿಬೇಕು, ಅದು ಏನಿರುತ್ತದೆ. ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ರೂಟ್ ಏಯ್ಟೀನ್ ರೂಟ್ ಏಟ್, ಏಯ್ಟೀನನ್ನು ಅವಿಭಾಜ್ಯ ಸಂಖ್ಯೆಯಿಂದ ಕಡಿತ ಹೊಡಿತೇನೆ. ಹತ್ತೋದಲ್ಲ ಪೂಜಿ ಎರಡು ಒಂಬತ್ತಲೆ, ಸೊ ಇದು ಎರಡು ಒಂಬತ್ತಲೆ ಮೂರು ಮೈಗೆ ಕಡ್ತಕ್ಕಂತ ನೋಡುದು, ಮೂರು ಮೂರಲೇ ಮೂರು ಒಂದಲೇ, ಇಲ್ಲಿ ಈ ಮೂರದು ಒಂದು ಗುಂಪು ಆಗಿಬಿಡುತ್ತೆ ಅಂದ್ರೆ ಮೂರು ಹೊರಗೆ ಬಂತು. ಈ ಎರಡರ ಜೋಡಿ ಪಾಪ್ ಒಂಟ್ ಆಗ್ತದೆ, ಇದ್ರ ಜೋಡಿ ಯಾರೂ ಇಲ್ಲೇ ಇಲ್ಲ, ಹಾಗಾಗಿ ಅದು ಒಳಗೆ ಉಳ್ಬಿಡುತ್ತೆ, ನಾವಲ್ಲಪ್ಪ ನನ್ನ ಜೋಡಿ ಯಾರಿಲ್ಲ ಅಂತೇಳಿ. ಹಾಗಾಗಿ ರೂಟ್ ಏಯ್ಟೀನ್ ಅನ್ನೋದು ತ್ರೀ ರೂಟ್ ಟು, ಇನ್ನು ಮೈನಸ್ ರೂಟ್ ಏಯ್ಟ್ ಅನ್ನೋದು ಆಲ್ರೆಡಿ ಮೇಲ್ ಮಾಡಿವು ಟೂ ರೂಟ್ ಟು. ಹಂಗಾರೆ ಇಲ್ಲಿ ರೂಟ್ ಟು ಅದ, ಇಲ್ಲಿ ರೂಟ್ ಟು ಅದ, ಸಜಾತಿ ಅದ, ಕಳಿಬೋದು. ಹಂಗಾರೆ ಹೊರಗುಲ್ಲು ಅಷ್ಟೇ ಕಳಿಬೇಕು, ಮೂರ ಎರಡು ಹೊತ್ತಂದ್ರೆ ಒಂದು ಉಳಿದೈತಿ ಇಲ್ಲೇ. ಹಂಗಾರೆ ರೂಟ್ ಟೂಕ ರೂಟ್ ಟು. ನಂತರ ಎ ಫೋರ್ ಮೈನಸ್ ಎ ತ್ರೀ, ಎ ಫೋರ್ ಅಂದ್ರೆ ರೂಟ್ ತರ್ಟಿ ಟೂ ಐತಿ, ಮೂವತ್ತೆರಡನ್ನು ಅವಿಭಾಜ್ಯ ಸಂಖ್ಯೆಯಿಂದ ಕಡಿತ ಹೊಡೆಯೋಣ. ಎರಡು ಒಂದಲೇ ಎರಡು ಆರಲೇ ಜೀರೋ, ಹತ್ತಿದ್ರೆ ಪೂಜಿ ಎರಡು ಎಂಟಲೆ ಎರಡು ನಾಲ್ಕಲೆ ಎರಡು ಎರಡೆ ಎರಡು ಒಂದಲೆ ನೋಡ್ರಿ ಗುಂಪು. ಇಲ್ಲೊಂದು ಗುಂಪು ಆಯ್ತು, ಇದೊಂದು ಎರಡು ಹೊರಗೆ ಬರುತ್ತೆ. ಇಲ್ಲೊಂದು ಗುಂಪು ಆಯ್ತು, ಇದೊಂದು ಎರಡು ಹೊರಗೆ. ಹಂಗಾರೆ ಹೊರಗೆ ಏನೇನು ಬಂತು, ಇಲ್ಲೊಂದು ಎರಡು ಬಂತು, ಇಲ್ಲೊಂದು ಎರಡು ಬಂತು. ಹಂಗಾರೆ ಎರಡು ಎರಡು ಬಂತು ಅಂದರೆ ಎರಡು ಎರಡೆ ನಾಲ್ಕು. ಒಳಗೆ ಏನು ಉಳಿದೈತಿ, ಈ ಎರಡರ ಜೋಡಿ ಯಾವುದೂ ಇಲ್ಲ ಇಲ್ಲಿದ್ದು, ಸಿಂಗಲ್ ಆಗಿ ಉಳಿತು. ಹಂಗಾಗಿ ಅದು ಎರಡು ಹೊಡೆದಿದ್ದು.
ರೂಟ್ 32 ಅನ್ನೋದೇನಾಯ್ತು 4√2 ರೂಟ್ 18 ಅನ್ನು ಮೇಲ್ಗಡೆ ಮಾಡೀವಿ ನಾವು 3√2 ಸೊ ಇಲ್ಲಿ √2 ಸಜಾತಿ ಐತಿ ಹಂಗಾರೆ 4 3 ಕಳೆದ್ರೆ 1 ಬರುತ್ತೆ ಇಲ್ಲಿ 1 ಬರೀಬೋದು √2 ಹಂಗಾರೆ ಮೇಲ್ಗಡೆ ಎಲ್ಲವೂ 1√2 ಬಂದು ಆದ್ದರಿಂದ a2 - a1 = a3 - a2 = a4 - a3 therefore ಇದು ಸಮಾಂತರ ಶ್ರೇಣಿಯಾಗಿದೆ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಬೋದು ನೋಡಿ ಮುಂದಿನ ಮೂರು ಪದಗಳು 4√2 ಯಾಕಂದ್ರೆ ಹಿಂದಿನ ಪದ ಏನೈತಿ ಎಲ್ಲ ಹಿಂದಿನ ಪದ ಎಲ್ಲೈತಿ ನೋಡು ಹಿಂದಿನ ಪದ ಎಲ್ಲೈತಿ ಇಲ್ಲಿ ಮಾಡಿ ನೋಡು a4 ಎಷ್ಟು ಮಾತದೋ 4√2 ಮಾತೋ a4 ಇಲ್ಲ ಸಂಕ್ಷಿಪ್ತ ರೂಪದಾಗ ಹಂಗಾರೆ 4√2 + 1√2 ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ 1√2 ಮಾತೆ ಹಂಗಾರೆ ಕೂಡಿಸೋದು ಮತ್ತು ಕಳೆಯೋದ್ರಾಗ ಏನಿದೆಯಣ್ಣ ಹೊರಗುಲ್ಲ ಕೂಡಿಸ್ಬೇಕು ಒಳಗೆ ಹಂಗೆ ಬರೀಬೇಕು ಹಂಗಾರೆ 4 ಒಂದು ಕೂಡಿಸಿದ್ರೆ 5 ಬಂತು √2 ಈ 5 ಒಳಗೆ ಬಂತಂದ್ರೆ ವರ್ಗ ಆಗಿಬಿಡುತ್ತೆ ಅಂದರೆ 25 ಆಗತ್ತೆ 25 ಎರಡೆ 50 ಸೊ ನಂತರ ಇಲ್ಲಿ ಏನಾಗೈತಿ ಸಂಕ್ಷಿಪ್ತ ರೂಪ 5√2 ಅದ ಹಿಂದಿನ ಪದ 5√2 + d1√2 ಹಂಗಾರೆ ಹೊರಗುಲ್ಲು ಆಟ ಕೂಡಿಸ್ಬೇಕು 5 ಬಂದು ಕಳಿಸಿದ್ರೆ ಕಳಿಬೇಕಾ ಇಲ್ಲಿ ಕುಡಿಸೋದಾದ ಕುಡ್ಸಕತ್ತಿ ನಾವೀಗ 5 1 ಕುಡಿಸಿದ್ರೆ 6√2 6 ಒಳಗೆ ಬಂದರೆ 36 ಆಗತ್ತೆ 36 ಹೇಳಿ 72 ಸೊ ನೆಕ್ಸ್ಟ್ ಹಿಂದಿನ ಪದ ಏನೈತಿ 6√2 ಅದ ಹಂಗೆ 6√2 ಹಂಗಾರೆ ಸಾಮಾನ್ಯ ವ್ಯತ್ಯಾಸ +1√ ಅದ +1√2 6 1 ಕುಡಿಸಿದ್ರೆ 7 7 ಒಳಗೆ ಬಂತಂದ್ರೆ 40 ಮತ್ತಾಗತ್ತೆ 40 ಮತ್ತೆ ಹೇಳಿ 98 ಹಾಗಾಗಿ ಮುಂದಿನ ಮೂರು ಪದಗಳು ಏನೇನದು √50 √72 √98 ಅಥವಾ 5√2 6√2 7√2 ಅಂತ ಬೋಧನೆ ಇದೆ ನೋ ಪ್ರಾಬ್ಲಮ್ ಹಾಂ ಇಲ್ಲಿ ಅವನು ಏನೇನು ಮಾಡಿದೆ ಅಂತ ಹೇಳಿ ನಾನು ಓಕೆ ಇಲ್ಲ ನೋಡ್ರಿ ಅಲ್ಲಿ ಮೇಲ್ಗಡೆ ಮಾಡಿದ್ದು ಹೇಳಿದ್ನಲ್ಲ ನಿಮಗೆ ಅದೇ ಅದು ಈಗ ಆಲ್ರೆಡಿ ಮ್ಯಾಲೆ ಹೇಳಿ ನಾನು ಸೊ ಅದನ್ನೇ ಇಲ್ಲಿ ತೊಗೊಂಡೆ ನಾನು ಹೆಂಗೆ √2 ಹೊರಗೆ ಬಂತು ಅಂತ ನಿಮ್ಗೆ ತೋರಿಸ್ಕೊಂಡು ಇಲ್ಲಿಗ ಇಲ್ಲಿ ಹೊರಗೆ ಬಂತು ಇಲ್ಲಿ √3 ಹೊರಗೆ ಬಂತು ಅಂತ ತೋರಿಸಿ ನಾನು ನಿಮ್ಗೆ ಮೇಲ್ಗಡೆ ಮಾಡಿನಲ್ಲ ಅದನ್ನ ಇಲ್ಲಿ ಮಾಡೀನಿ ಟೇಬಲ್ ನೋಡಿ ಸರಿ ಓಕೆ ಸೇಮ್ ಅದರಂಗ ಮಾಡೋದು ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ ಅದನ್ನ a2 - a1 √6 ಅದ -√3 ಅದ ನೆಕ್ಸ್ಟ್ a3 - a2 √9 ಸರಿ ಇದು ಏನು ಮಾಡಲಿಲ್ಲರಿ ಅನ್ಬೋದು ನೀವು √6 ಅಂದ್ರೆ 6 ಕಡ್ತಾ ಹೊಡ್ರಿ ಇಲ್ಲಿ 2 3 3 1 ಯಾವುದು ಗುಂಪಾಗಿ ಹೊರಗೆ ಬರೋದೇ ಇಲ್ಲ ಅಂದ್ರೆ ಇವು ಎರಡು ಒಳಗೆ ಉಳಿತಾವೆ ಅಂತ ಅದಕ್ಕೆ 2 3 6 ಒಳಗೆ ಉಳಿತಾವೆ ಹಂಗಾಗಿ ಇದನ್ನು ಸಂಕ್ಷಿಪ್ತ ಬರೋಂಗಿಲ್ಲ ಯಾಕಂದ್ರೆ ಇಲ್ಲಿ √6 ಅದ ಇಲ್ಲಿ √3 ಅದ ಬೇರೆ ಬೇರೆ ಸೇಮ್ ಇದ್ರೆ ಮಾತ್ರ ಕಳೆದು ಕುಡಿಸೋದು ಮಾಡ್ತೀವಿ ಇಲ್ಲಿ ಸೇಮ್ ಇಲ್ಲೇ ಇಲ್ಲ ಇಲ್ಲಿ 9 ನೋಡ್ರಿ 9 ಅಂದ್ರೆ ಏನಾಗತ್ತೆ 3 3 3 1 3 ಹೊರಗೆ ಬಂದುಬಿಡುತ್ತೆ ಹಾಗಾದ್ರೆ ಒಳಗಡೆ ಯಾರೂ ಉಳಿಯಂಗೇ ಇಲ್ಲ ಹಂಗಾಗಿ 9 ವರ್ಗ ಮೂಲ ಎಷ್ಟು 3 - √6 √6 a2 - a1 = a3 - a2 ಸಮ ಇಲ್ಲೇ ಇಲ್ಲ ಯಾಕಂದ್ರೆ √6 - √3 ಬಂತು ಇದು 3 - √6 ಬಂತು ನೆನಪಿರಲಿ ಹೊರಗೆ ಬಂದುಬಿಟ್ಟು ಒಳಗೆ ಏನು ಉಳಿಲ್ಲ ಅಂದ್ರೆ ರೂಟ್ ಹೋಗಿಬಿಡುತ್ತವಾಗ ಅದನ್ನು ವರ್ಗಮೂಲ ಅಂತ ಹೇಳ್ತೀನಿ ನಾವು ಸೊ a2 - a1 = a3 - a2 therefore ಇದು ಸಮಾಂತರ ಶ್ರೇಣಿಯಾಗಿಲ್ಲ ಮುಂದಿನ ಪದಗಳನ್ನು ಕಂಡುಹಿಡಿಯುವಶ್ಯಕತೆ ಇಲ್ಲ ಎಲ್ಲಿ ನೋಡಿ 1 5 7 2 73 ಇದು ಸಮಾಂತರ ಶ್ರೇಣಿಯಾಗಿದೆ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ 1 ಅಂದ್ರೆ 1 1 ಬರೆ ಕೊಡಿಸಿ 1 ಬರುತ್ತೆ 5 2 ಸರ 5 × 5 = 25 7√2 ಅಂದ್ರೆ 7² 7√2 = 49 73 ಇವ್ರ ಮೊದಲು ಈ ರೂಪದಾಗ ಬರ್ಕೋಬೇಕು ಇವಾಗ a2 - a1 25 1 ಕಳೆದ್ರೆ 24 a2 - a1 49 25 ಕಳೆದ್ರೆ 24 a2 - a1 79 49 ಕಳೆದ್ರೆ 24 ಎಲ್ಲವೂ 24 ಅಂದ್ರೆ ಸೇಮ್ ಅದ ಸೊ ಆದ್ದರಿಂದ a2 - a1 = a3 - a2 = a4 - a3 therefore ಇದು ಸಮಾಂತರ ಶ್ರೇಣಿಯಾಗಿದೆ ಮುಂದಿನ ಮೂರು ಪದಗಳು ಡೈರೆಕ್ಟ್ ಮಾಡಿ ನಾನಿಲ್ಲ ಹಿಂದಿನ ಪದ ಏನೈತಿ 73 ಅದ 73 ಸಾಮಾನ್ಯ 24 ಕೊಡಿಸಿದ 97 ಹಾಗಾದ್ರೆ ಮುಂದಿನ ಪದ ಏನಾಗುತ್ತೆ ಈ 97 24 ಕೊಡಿಸಿದ್ರೆ 121 ಮತ್ತು ಮುಂದಿನ ಪದ 121 - 24 ಕೊಡಿಸಿದ್ರೆ 145 ಹಂಗಾರೆ ಮುಂದಿನ ಮೂರು ಪದಗಳು ಏನೇನಿಗವು 97 121 145
ಓಕೆ. ಕೊನೆಯ ಲೆಕ್ಕ ಒಂದರ ಘಾತ ಒಂದು ಒಂದೇ ಬರುತ್ತೆ, ಮೂರರ ಘಾತ ಎರಡು ಒಂಬತ್ತು, ಐದರ ಘಾತ ಎರಡು ಅಂದರೆ ಇಪ್ಪತ್ತೈದು, ಏಳರ ಘಾತ ಎರಡು ಅಂದರೆ ನಲವತ್ತೊಂಬತ್ತು. ಅವುಗಳ ವರ್ಗವನ್ನು ಬರ್ತೀನಿ. ವ್ಯತ್ಯಾಸ ಎ ಟು ಮೈನಸ್ ಎ ಒನ್, ಒಂಬತ್ತರಲ್ಲಿ ಒಂದನ್ನು ಕಳೀತೀನಿ ಎಂಟು ಬರುತ್ತೆ. ಎ ಟು ಮೈನಸ್ ಎ ಒನ್ ಅಂದರೆ ಇಪ್ಪತ್ತೈದು, ಒಂಬತ್ತನ್ನು ಕಳೆದು ಹದಿನಾರು ಬಂತು. ಸೊ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೂ ಮೈನಸ್ ಎ ಟು, ಸಮ ಇಲ್ಲ ಇಲ್ಲ ಅಂದರೆ ಇದು ಸಮಾಂತರ ಶ್ರೇಣಿ ಅಲ್ಲ. ಸಮಾಂತರ ಶ್ರೇಣಿ ಅಲ್ಲ ಅಂದರೆ ಮುಂದಿನ ಮೂರು ಪದಗಳ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಸೊ ಧನ್ಯವಾದಗಳು.